श्री गणेश शारदा गुरुभ्यो नमः ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्तिः श्रोत्रिक नमस्कारः ನಾವೀಗ ಬ್ರಹ್ಮಾಂಡ ಪುರಾಣವನ್ನು ಆರಂಭಿಸುತ್ತಿದ್ದೇವೆ ಬ್ರಹ್ಮಾಂಡ ಪುರಾಣವು ವಿಶೇಷವಾಗಿ ನಿರ್ದಿಷ್ಟವಾಗಿ ಯಾವುದೇ ದೇವರ ಅಥವಾ ಯಾವುದೇ ಮತಪಂಥಗಳ ಪರವಾಗಿ ಅಥವಾ ಅದರ ವಿಶೇಷಗಳನ್ನು ಹೇಳುವುದು ಆಗಿಲ್ಲದಿದ್ದರೂ ಹಲವು ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕರ್ಮಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ತಿಳಿಸುವಲ್ಲಿ ಪ್ರಯತ್ನಿಸುತ್ತದೆ ತಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆದರದ ಸುಸ್ವಾಗತ ಈ ಬ್ರಹ್ಮಾಂಡ ಪುರಾಣದಲ್ಲಿ ವರ್ಣಿಸುವ ಅನೇಕ ವಿಷಯಗಳೆಂದರೆ ತ್ರಿವಿಧ ಸೃಷ್ಟಿಕಾರ್ಯ ಕಲ್ಪ ಮತ್ತು ಮನ್ವಂತರಗಳ ವರ್ಣನೆ ವಿಶ್ವದ ಏಳು ಖಂಡಗಳ ಭೌಗೋಳಿಕ ವಿವರಗಳು ಅವುಗಳಲ್ಲಿರುವ ಗ್ರಾಮ ನಗರ ಸಾಗರಗಳು ನದಿಗಳು ಸರೋವರಗಳು ಪರ್ವತಗಳು ಬೆಳೆಗಳು ಹವಾಗುಣಗಳು ಮತ್ತು ಜನತೆ ಕಶ್ಯಪಬುನಿ ಮುಂತಾದ ಸಪ್ತರ್ಷಿಗಳ ಉತ್ಪತ್ತಿ ಮತ್ತು ಅವರ ವಂಶವೃಕ್ಷದ ಬೆಳವಣಿಗೆಗಳು ರಾಜ ಮಹಾರಾಜರ ಕಥಾನಕಗಳು ಹೈಹಯ ರಾಜನಾದಂತಹ ಕಾರ್ತವೀರ್ಯನ ಮತ್ತು ಭಾರ್ಗವರಾಮ ಪುರುಶುರಾಮರ ಯುದ್ಧದ ವರ್ಣನೆ ಸಗರ ಚಕ್ರವರ್ತಿಯ ಚರಿತ್ರೆ ವೈವಸ್ವತ ಮನುವಿನ ವಂಶಾವಳಿ ಇವುಗಳೇ ಅಲ್ಲದೆ ಕೆಲವು ಅಂದಿನ ಕೊನೆಯ ಕೆಲವು ಅಧ್ಯಾಯಗಳಲ್ಲಿ ಶ್ರಾದ್ದಕಲ್ಪವನ್ನು ಸಹ ವಿಸ್ತಾರವಾಗಿ ವರ್ಣಿಸಿದೆ ವಿಶ್ವದ ನಾಶ ಅಥವಾ ಪ್ರಳಯದ ಬಗ್ಗೆಯೂ ಸಹ ಇಲ್ಲಿ ವರ್ಣಿತವಾಗಿದೆ ಹಿಂದೆಯೇ ತಮಗೆ ಇತರ ಪುರಾಣಗಳಲ್ಲಿ ತಿಳಿಸಿರುವಂತೆಯೇ ವಿಶೇಷವಾಗಿ ಈ ಪುರಾಣದಲ್ಲಿಯೂ ಸಹ ವೇದೋಪನಿಷತ್ತುಗಳಲ್ಲಿ ಹೇಳಿರುವ ವಿಚಾರಗಳನ್ನು ಸರಳವಾಗಿ ಕಥೆಗಳ ಮೂಲಕ ತಿಳಿಸುವ ಪ್ರಯತ್ನವನ್ನು ಒಂದೆಡೆ ಮಾಡುತ್ತಿದ್ದರೆ ಇನ್ನೊಂದೆಡೆ ಜನಜೀವನಕ್ಕೆ ನಮ್ಮ ನಿತ್ಯ ಜೀವನಕ್ಕೆ ಅಗತ್ಯವಾದಂತಹ ಕೆಲವೊಂದು ಸಾಮಾನ್ಯ ಜ್ಞಾನವನ್ನು ಕೊಡುವಂತಹ ಪ್ರಯತ್ನವನ್ನು ಬ್ರಹ್ಮಾಂಡ ಪುರಾಣವು ಮಾಡುತ್ತದೆ ವಿಶೇಷವಾಗಿ ಈ ಪುರಾಣವನ್ನು ಯಾ ಅಂದರೆ ನಿರ್ದಿಷ್ಟವಾಗಿ ಯಾವುದೇ ಭಕ್ತಿ ಪ ಯಾವುದೇ ಭಕ್ತಿ ಮಾರ್ಗ ಯೋಗ ಮಾರ್ಗ ಈ ರೀತಿ ವಿ ವಿವಿಧ ಮಾರ್ಗಗಳಾಗಲಿ ದರ್ಶನಗಳಾಗಲಿ ಅಥವಾ ಯಾವುದೇ ಮತಪಂಥಗಳ ದೇವಾನುದೇವತೆಗಳ ಅನುಸರಣಿಕೆ ಇಲ್ಲದೇ ಇರುವವರು ಸಹ ಜ್ಞಾನದ ದೃಷ್ಟಿಯಿಂದಾಗಿ ಇದನ್ನು ಅಧ್ಯಯನ ಮಾಡಬಹುದು ಇದರ ಆರಂಭವನ್ನು ಸಕಲ ಬ್ರಹ್ಮಾಂಡವು ಮಾಯೆಯ ಸ್ವರೂಪವೇ ಆಗಿರುವುದರಿಂದ ಅದ್ವೈತ ಸಿದ್ಧಾಂತದಂತೆ ಮಾಯೆಯೇ ಈ ಬ್ರಹ್ಮಾಂಡವನ್ನು ನಮ್ಮೆದುರಿಗೆ ತೆರೆದಿಡುವುದರಿಂದ ಸಮಸ್ತ ಜಗತ್ತು ಪರಬ್ರಹ್ಮನಿಂದಲೇ ತುಂಬಿರುವಾಗ ಆ ಪರಬ್ರಹ್ಮನನ್ನು ಮರೆ ಮಾಡಿ ಮಾಯಾ ಸ್ವರೂಪಿಣಿಯು ಬ್ರಹ್ಮಾಂಡದ ರೂಪದಲ್ಲಿ ನಮಗೆ ತೋರಿಸುವುದರಿಂದ ಮೊದಲು ಆಕೆಗೆ ನಮಸ್ಕರಿಸಿ ನಮ್ಮನ್ನು ಹಿಂದೆ ಆಳಿದಂತಹ ರಾಜ ಮಹಾರಾಜರಾದಂತಹ ಜೈಚಾಮರಾಜೇಂದ್ರ ಒಡೆಯರವರ ಕೃತಿ ಬ್ರಹ್ಮಾಂಡ ಮಾಯೆ ಈ ಅದ್ಭುತ ಕೃತಿಯನ್ನು ವಿದುಷಿ ವಿನಿತಾರವರ ಧ್ವನಿಯಲ್ಲಿ ಕೇಳಿ ಬ್ರಹ್ಮಾಂಡ ಪುರಾಣವನ್ನು ஆரம்போட பம்மாண்ட மாயே பம்மாதிமுதிவாயே பம்மாண்ட வல ായേ ബ്രഹ്ഡ വലയ മായേ ബ്രഹ്മാദി ദിവ്രഹ്ഡ വലയ മായേ ബ്രഹ്മാദി ദിവായ

ब्रह्माष्टाद्युपसितश्रीविद्ये ब्रह्मरंद्रनिलये ब्रह्माण्ड वलये मये ब्रह्मादिवशिवये ब्रह्माण्ड वलये गौ दात्रे गौरे गिरि राजेन्द्र पुत्री गौतमा चित् गात्री गौरीगिरि राजेन्द्र पुत्री कान्तरा

अन्तर्मुख ज्योतिर्मय कल्याणि अहिनि भवेणि पुराणि अवतरहित कैवल्य विहारिणि गतिनि चिन्तरिणीवनि ब्रह्माण्ड वलये ब्रह्मा ದಿತೇ ಶಿವಜಾಯೇ ಪ್ರಂಭಂಡ ವಲೇ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಪೂರ್ಣಮೇವಾ ಪೂರ್ಣಮೇವಿಷ್ಯತೆ ಓಂ ಶಾ ತೇ ತೇ ಶಾಂತಿ ಶ್ರೋತ್ರಗಳಿಗೆ ನಮಸ್ಕಾರ ಬ್ರಹ್ಮಾಂಡ ಪುರಾಣದ ಪೂರ್ವಾರ್ಧ ಭಾಗದಲ್ಲಿ ಪ್ರಥಮ ಅಧ್ಯಾಯವನ್ನು ಆರಂಭಿಸೋಣ ವಿಶೇಷವಾಗಿ ಈ ಅಧ್ಯಾಯದಲ್ಲಿ ಸಮಸ್ತ ಪುರಾಣ ಅಂದರೆ ಸಮಸ್ತ ಬ್ರಹ್ಮಾಂಡ ಪುರಾಣದಲ್ಲಿ ನಾವು ಯಾವ ಯಾವ ವಿಚಾರಗಳನ್ನೆಲ್ಲ ತಿಳಿದುಕೊಳ್ಳಲಿದ್ದೇವೋ ಅದನ್ನು ಸಮಗ್ರವಾಗಿ ಇಲ್ಲಿ ಸಂಗ್ರಹವಾಗಿ ಕೊಡಲಾಗಿದೆ ಇದನ್ನು ಮೊದಲು ಕೇಳಿಕೊಂಡ ನಂತರ ನಮಗೆ ಆಸಕ್ತಿ ಇರುವಂತೆ ತಕ್ಕ ತಕ್ಕ ಅದಕ್ಕೆ ತಕ್ಕಂತಹ ವಿವಿಧ ಅಧ್ಯಾಯಗಳಲ್ಲಿ ಹೋಗಿ ಕೂಡ ನೇರವಾಗಿ ಅಧ್ಯಯನ ಮಾಡಬಹುದು ಅಥವಾ ಕ್ರಮಬದ್ಧವಾಗಿ ಒಂದು ಕಡೆಯಿಂದ ಈ ಇಡೀ ಪುರಾಣವನ್ನು ಕೇಳಬಹುದು ಪುರಾಣವನ್ನು ಪ್ರಾರಂಭ ಮಾಡಲು ಆದಿಯಲ್ಲಿ ಸಕಲ ವಿಘ್ನಗಳು ಲಯವಾಗಿ ಪುರಾಣವು ಸಮಾಪ್ತಿಯಾಗಬೇಕೆಂದು ಪುರಾಣವನ್ನು ಪಠಿಸುವವರಿಗೆ ನಿರ್ವಿಘ್ನವಾಗಿ ಪಾಠವು ಸಮಾಪ್ತಿಗೊಳ್ಳಬೇಕೆಂದು ಪರಮಾತ್ಮ ನಮಸ್ಕಾರ ರೂಪವಾದಂತಹ ಮಂಗಳ ಪದ್ಯಗಳು ಆರಂಭದಲ್ಲಿ ಪಠಿಸಲ್ಪಡುತ್ತವೆ ಸದಾನಂದ ಪ್ರಕಾಶರೂಪನಾದ ಪರಮಾತ್ಮನು ತಮೋ ತಮೋಗುಣವೆಂಬ ಉಪಾಧಿ ಅಂದರೆ ಆ ಗುಣದ ಸಂಪರ್ಕದಿಂದ ಪ್ರಪಂಚದ ಪ್ರಳಯವನ್ನು ಸತ್ವಗುಣ ಸಂಪರ್ಕದಿಂದ ಪ್ರಪಂಚದ ಪರಿಪಾಲನವನ್ನು ರಜೋಗುಣದ ಸಂಪರ್ಕದ ಸಂಬಂಧದಿಂದ ಪ್ರಪಂಚದ ಸೃಷ್ಟಿಯನ್ನು ನಿರ್ವಹಿಸುವವನಾದ್ದರಿಂದ ಆಯಾಯ ಅವಸ್ಥೆಗಳಲ್ಲಿ ಆಯಾಯ ಗುಣ ಸಂಪರ್ಕದಿಂದ ಗುಣಮಯ ಬ್ರಹ್ಮಾದಿ ತ್ರಿಮೂರ್ತಿ ರೂಪಗಳನ್ನು ಭಗವಂತನು ಪರಿಗ್ರಹಿಸುವನು ಆ ಕಾರಣದಿಂದಾಗಿ ಸೃಷ್ಟಿಯ ಆರಂಭದಲ್ಲಿ ಸೃಷ್ಟಿಯನ್ನು ಮಾಡುವ ಸಲುವಾಗಿ ಪರಮಾತ್ಮನು ಚತುರ್ಮುಖ ಬ್ರಹ್ಮನ ರೂಪದಲ್ಲಿ ಈ ಜಗತ್ತನ್ನು ಸೃಷ್ಟಿ ಮಾಡಿದರೆ ಅದೇ ರಜೋಗುಣ ಸ್ವರೂಪನಾದಂತಹ ಚತುರ್ಮುಖ ಬ್ರಹ್ಮನ ರೂಪದಲ್ಲಿ ತದನಂತರ ಸತ್ವಗುಣ ಸ್ವರೂಪಕನಾದಂತಹ ಮಹಾವಿಷ್ಣುವಿನ ರೂಪದಲ್ಲಿ ಈ ವಿಶ್ವದ ಪರಿಪಾಲನೆಯನ್ನು ಮಾಡಿದರೆ ಅಂತ್ಯದಲ್ಲಿ ಕಾಲವು ಮುಗಿದೊಡನೆಯೇ ಕಾಲಾನುಕ್ರಮದಲ್ಲಿ ಈಶ್ವರನ ಅಂದರೆ ಶಿವನ ರೂಪದಲ್ಲಿ ತಮೋಗುಣದಿಂದ ಶಿವನ ಸ್ವರೂಪದಲ್ಲಿ ಇಡೀ ಜಗತ್ತನ್ನು ಸಂಹಾರ ಮಾಡಿ ತನ್ನೊಳಗೆ ಲಯ ಮಾಡಿಕೊಳ್ಳುವನು ಈ ರೀತಿ ಸೃಷ್ಟಿ ಸ್ಥಿತಿ ಲಯಗಳು ನಿರಂತರವಾಗಿ ಕಾಲ ಪ್ರಕ್ರಿಯೆಯಂತೆ ನಡೆಯುತ್ತಲೇ ಇರುವವು ಅಂತಹ ಪರಮಾತ್ಮನಿಗೆ ನಮಸ್ಕಾರವು ಸಕಲ ಲೋಕಗಳನ್ನು ಉದರದಲ್ಲಿ ಧರಿಸಿ ವಿಶ್ವರೂಪ ಸ್ವರೂಪವನ್ನು ತಾಳಿದವನು ಜನ್ಮರಹಿತನು ನಿರ್ಗುಣ ಸ್ವರೂಪನಾಗಿದ್ದರೂ ಮಾಯಾತ್ಮಕವಾದ ಗುಣತ್ರಯ ಸಂಬಂಧವುಳ್ಳವನು ಷಡ್ಗುಣೈಶ್ವರ್ಯ ಸಂಪನ್ನನು ಆದ ಪರಮಾತ್ಮನು ಲೋಕವನ್ನು ಗೆದ್ದು ಪ್ರಶಂಸನೀಯನಾಗಿರುವನು ಇಲ್ಲಿ ಪರಮಾತ್ಮನು ಎಂದು ಹೇಳಿದಾಗ ಯಾರಾದರೂ ತಮ್ಮ 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 ಉಪಾಸ್ಯ ದೇವತೆಯನ್ನು ನಿರ್ದಿಷ್ಟವಾದ ಉಪ ದೇವತೆಯನ್ನು ಉಪಾಸನೆ ಮಾಡುತ್ತಿರುವವರು ಆ ನಿರ್ದಿಷ್ಟ ದೇವನನ್ನೇ ಪರಮಾತ್ಮನೆಂದು ಭಗವಂತನೆಂದು ಭಾವಿಸಬಹುದು ಹಾಗೆ ನಾನು ಯಾವ ದೇವರನ್ನೂ ಸಹ ಪೂಜಿಸುತ್ತಿಲ್ಲ ದೇವರ ಇರುವಿಕೆಯಲ್ಲಿ ನಂಬಿಕೆಯಾಗಲಿ ಇಲ್ಲದಿರುವಿಕೆಯಲ್ಲಿ ನಂಬಿಕೆಯಾಗಲಿ ಎರಡೂ ಇಲ್ಲ ಎನ್ನುವಂತಹ ವ್ಯಕ್ತಿಗಳು ಪರಮಾತ್ಮ ಭಗವಂತ ಎಂಬ ಹೆಸರಿನಲ್ಲಿ ವಿಶಿಷ್ಟವಾದ ಶಕ್ತಿಯೊಂದು ಇಡೀ ಬ್ರಹ್ಮಾಂಡವನ್ನೇ ನಡೆಸುತ್ತಿರಬಹುದಲ್ಲವೇ ಯಾವುದೋ ಒಂದು ಅದೃಶ್ಯ ಶಕ್ತಿಯ ಕಾರಣದಿಂದಾಗಿಯೇ ಈ ಜಗತ್ತು ಸ್ಥಿತಿಯಲ್ಲಿ ಅಸ್ತಿತ್ವದಲ್ಲಿ ಇರಬೇಕಲ್ಲವೇ ಇಲ್ಲದೆ ಹೋಗಿದ್ದರೆ ನಿರಾಧಾರವಾಗಿ ಶೂನ್ಯದಲ್ಲಿ ನಿಂತಿರುವಂತಹ ಭೂಮಿಯಾದಿ ಗ್ರಹಗಳು ನಕ್ಷತ್ರ ತಾರಾ ಮಂಡಲಗಳು ಅವು ಒಂದರ ಸುತ್ತಲೊಂದು ಸುತ್ತುತ್ತಾ ಅದೇ ರೀತಿಯಾಗಿ ನಿರಂತರವಾಗಿ ಕೋಟಿ ಕೋಟಿ ವರ್ಷಗಳವರೆಗೆ ಅವು ಸಂಚರಿಸುತ್ತಿರಲು ಬೇಕಾದಂತಹ ಶಕ್ತಿಯು ಎಲ್ಲಿಂದ ಬರುತ್ತದೆ ಆ ಶಕ್ತಿಯನ್ನೇ ಭಗವಂತನೆಂದುಕೊಳ್ಳೋಣ ಆ ಭಗವಂತನೇ ಆರಂಭದಲ್ಲಿ ಅಂದರೆ ಯಾವ ಶಕ್ತಿಯುಂಟೋ ಆ ಶಕ್ತಿಯೇ ಆರಂಭದಲ್ಲಿ ಸೃಷ್ಟಿಗೆ ತೊಡಗುತ್ತದೆ ಸೃಷ್ಟಿ ಎಂದೊಡನೆ ಯಾವುದಾದರೂ ಒಂದು ಕೆಲಸವನ್ನು ಮಾಡತಕ್ಕದ್ದು ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಅದರಿಂದ ಯಾವುದೋ ಒಂದು ಪ್ರಯೋಜನವೂ ಸಿಗದೆ ಯಾರಾದರೂ ಕೆಲಸವನ್ನೇಕೆ ಮಾಡುತ್ತಾರೆ ಯಾವುದೇ ಕೆಲಸವಿರಲಿ ಈಗ ನಾನು ಮಾತನಾಡುತ್ತಿರುವುದೇ ಇರಲಿ ಇದನ್ನು ನಾಲ್ಕು ಮಂದಿ ಕೇಳುತ್ತಾರೆ ಕೇಳಿ ಆನಂದ ಪಡುತ್ತಾರೆ ಅವರಿಗೆ ಮನಸ್ಸಮಾಧಾನವೋ ಶಾಂತಿಯೋ ಜ್ಞಾನವೋ ಏನೋ ಒಂದು ದೊರೆಯುತ್ತದೆ ಆ ಕಾರಣವನ್ನು ಉದ್ದೇಶವನ್ನು ಇಟ್ಟುಕೊಂಡು ಮಾಡುತ್ತಿರುವುದರಿಂದಲೇ ಅದು ರಜಸ್ಸಿಗೆ ಸಂಬಂಧಿಸಿದ್ದಾಗಿ ರಜೋಗುಣವಾಗುತ್ತದೆ ಆ ನಂತರ ಜಗತ್ತೆಲ್ಲವೂ ಶಾಂತವಾಗಿ ನೆಮ್ಮದಿಯಾಗಿ ಇರಬೇಕು ಎಲ್ಲರೂ ಚೆನ್ನಾಗಿರಲಿ ಎಂಬ ಕಾರಣದಿಂದಾಗಿ ಮಾಡುವುದರಿಂದಲೇ ಜಗತ್ತಿನ ಪರಿಪಾಲನೆಯು ಸಾತ್ವಿಕ ಗುಣವಾಗುತ್ತದೆ ಅದೇ ರೀತಿಯಾಗಿ ನಷ್ಟ ಅಂದರೆ ಆ ಇಡೀ ಜಗತ್ತನ್ನು ಸಂಹರಿಸುವ ಕಾರ್ಯವನ್ನು ಸಾತ್ವಿಕವಾಗಿಯೂ ಮಾಡಲು ಸಾಧ್ಯವಿಲ್ಲ ಅಥವಾ ನಾಶವಾಗುವ ಸಮಯದಲ್ಲಿ ಯಾವುದೋ ಒಂದು ಉದ್ದೇಶವು ನಮಗೆ ಇರುವುದು ಸಾಧ್ಯವಿಲ್ಲ ಆಗ ಸತ್ವ ಸತ್ವರಜೋಗುಣಗಳೆರಡು ಹಿಂಬಕ್ಕೆ ಹಿಂದಕ್ಕೆ ಸರಿದು ತಮೋಗುಣವೇ ಪ್ರಧಾನವಾಗಿ ನಾಶ ಮಾಡುವುದೇ ಪ್ರಧಾನವಾಗಿ ಸಂಪೂರ್ಣವು ಸಂಪೂರ್ಣ ಜಗತ್ತು ನಾಶವಾಗಿ ಭಗವಂತನಲ್ಲಿ ಲಯವಾಗುತ್ತದೆ ಈ ಕಾರಣದಿಂದಾಗಿ ಈ ತ್ರಿವಿಧ ಶಕ್ತಿಗಳಿಗೆ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುವ ಶಕ್ತಿಗಳಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರೆಂದು ನಮ್ಮ ಪುರಾತನರು ಹೆಸರಿಸಿದ್ದಾರೆ ಈ ಭಾವವನ್ನೇ ಇಟ್ಟುಕೊಂಡು ನಾವು ಪುರಾಣದ ಇತರ ಚರಿತ್ ಇತರ ವಿಚಾರಗಳನ್ನು ಇಲ್ಲಿ ನೋಡೋಣ ಲೋಕಗಳನ್ನು ಸೃಷ್ಟಿಸಿದವನು ಸರ್ವಜ್ಞನು ಎಲ್ಲೆಲ್ಲಿಯೂ ಪರಾಜಯವನ್ನು ಹೊಂದದೆ ಸಕಲ ಕಾರ್ಯ ನಿರ್ವಹಣದಲ್ಲಿ ಜಯಶೀಲನು ಭೂತ ಭವಿಷ್ಯ ವರ್ತಮಾನವೆಂಬ ಕಾಲತ್ರಯದ ವಸ್ತುಗಳಿಗೆಲ್ಲ ಪ್ರಭುವು ಸಾಧು ಜನರ ಪರಿಪಾಲಕನೂ ಆದ ಬ್ರಹ್ಮದೇವನನ್ನು ಸ್ಮರಿಸುವೆನು ಜಗತ್ತಿಗೆ ಪತಿಯಾದ ಜಗತ್ಪತಿಯಾದಂತಹ ಬ್ರಹ್ಮದೇವನಿಗೆ ನಿರಾತಂಕವಾಗಿ ಎಲ್ಲೆಡೆಗಳಲ್ಲಿಯೂ ಪ್ರಸಾರವುಳ್ಳ ನಿರುಪಮವಾದ ಜ್ಞಾನ ವೈರಾಗ್ಯ ನಿಯಾಮಕತ್ವ ಮತ್ತು ಧರ್ಮವೆಂಬ ನಾಲ್ಕು ಸ್ವಭಾವ ಸಿದ್ಧವಾದ ಗುಣಗಳು ಇವುಗಳನ್ನು ಸತ್ಪುರುಷರು ಸಾಧನಾನುಷ್ಠಾನದಿಂದ ಅಂದರೆ ಸಾಧನೆಯ ಅನುಷ್ಠಾನದಿಂದ ಹೊಂದುವ ಧ್ಯೇಯವುಳ್ಳವರಾಗಿರುವರು ಭೂತ ಇಂದ್ರಿಯ ಶೂನ್ಯನಾದ ಬ್ರಹ್ಮನು ಅಂದರೆ ಯಾವುದೇ ರೀತಿಯಾಗಿ ತನ್ನದೇ ಆದ ಭೂತಕಾಲವೂ ಇರುವುದಿಲ್ಲ ಹಾಗೂ ನಿರ್ದಿಷ್ಟ ಇಂದ್ರಿಯಗಳನ್ನು ಹೊಂದಿರದೆ ಕ್ಷಮಿಸಿ ಭೂತವೆಂದರೆ ಇಲ್ಲಿ ಯಾವುದೇ ಪಂಚಭೂತಾತ್ಮಕವಾದಂತಹ ಸ್ವರೂಪಗಳಲ್ಲಿಯೂ ಹೊಂದಿರದಂತಹ ಯಾವುದೇ ಇಂದ್ರಿಯಗಳನ್ನು ಹೊಂದಿರದಿರುವಂತಹ ಪರಬ್ರಹ್ಮನು ವ್ಯಕ್ತ ಮತ್ತು ಅವ್ಯಕ್ತ ರೂಪಗಳಿಂದ ಕೂಡಿದ ನರನ ನಾಮರೂಪಗಳನ್ನು ಹೊಂದಿರುವಂತಹ ಅವ್ಯಕ್ತ ಪ್ರಪಂಚವನ್ನು ಸೃಷ್ಟಿ ಮಾಡುವ ಸಲುವಾಗಿ ಪರಬ್ರಹ್ಮನು ಅದರಲ್ಲಿ ಪ್ರವೇಶವನ್ನು ಮಾಡುತ್ತಾನೆ ಪರಬ್ರಹ್ಮನಿಂದಲೇ ಈ ಜಗತ್ತು ಸೃಷ್ಟಿಯಾಗುತ್ತದೆ ಪ್ರಪಂಚ ನಿರ್ಮಾಣ ಶಕ್ತಿಯನ್ನು ಪ್ರಾಪಂಚಿಕ ತತ್ವಗಳ ಪರಮಾರ್ಥಿಕ ಜ್ಞಾನವನ್ನು ಹೊಂದಿರುವ ಪರಬ್ರ ಬ್ರಹ್ಮದೇವನು ಯೋಗ ಜ್ಞಾನವು ಇಲ್ಲಿ ಬ್ರಹ್ಮದೇವ ಎಂದಾಗ ಪರಬ್ರಹ್ಮವೆಂದು ತಿಳಿದುಕೊಳ್ಳಬೇಕು ಬ್ರಹ್ಮದೇವನು ಯೋಗ ಜ್ಞಾನವುಳ್ಳವನಾಗಿ ಯೋಗ ದೃಷ್ಟಿಯನ್ನು ಅವಲಂಬಿಸಿ ಚರ ಮತ್ತು ಅಚರ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದನು ಸೃಷ್ಟಿ ಮಾಡುವ ಸಂದರ್ಭದಲ್ಲಿ ಆತ ಚತುರ್ಮುಖ ಬ್ರಹ್ಮನ ರೂಪವನ್ನು ತಾಳುತ್ತಾನೆ ನಾನು ಪುರಾಣ ಪ್ರತಿಪಾದ್ಯ ಕಥಾನಕಗಳ ಸ್ಫೂರ್ತಿಯನ್ನು ಅನುಗ್ರಹಿಸಲು ಸುಗವೇ ಪ್ರಪಂಚವೇ ಸೃಜ್ಯ ವಸ್ತು ಸೃಜವಾಗಿ ಉಳ್ಳ ಅಂದರೆ ಪ್ರಪಂಚವನ್ನು ಸೃಷ್ಟಿ ಮಾಡುವುದೇ ಉಳ್ಳಂತಹ ಶಿಷ್ಟ ಪರಿಪಾಲಕನು ಸೃಷ್ಟಿಸಿದ ಪ್ರಪಂಚದಲ್ಲಿ ಸಾಕ್ಷಿ ರೂಪದಿಂದ ಇರುವವನು ಆದ ಪರಮಾತ್ಮನನ್ನು ಶರಣು ಹೊಂದಿರುವೆನು ಈ ಪುರಾಣವನ್ನು ಹೇಳುತ್ತಿರುವ ಸೂತಮುನಿಗಳು ಇದನ್ನು ಹೇಳುತ್ತಿದ್ದಾರೆ ಆ ಷಡ್ಗುಣೇಶ್ವರ್ಯ ಸಂಪನ್ನನಾದ ಬ್ರಹ್ಮದೇವನು ಲೋಕದ ತತ್ವಾಂಶಗಳನ್ನು ಪ್ರತಿಪಾದಿಸುವುದಾಗಿಯೂ ವೇದಗಳಿಗೆ ಸಮಾನವೂ ಆದ ಈ ಪುರಾಣವನ್ನು ಆದಿಯಲ್ಲಿ ಮಾನಸಪುತ್ರನಾದ ವಸಿಷ್ಠ ಮುನಿಗೆ ಉಪದೇಶಿಸಿದನು ಅಂದರೆ ಚತುರ್ಮುಖ ಬ್ರಹ್ಮನ ಸ್ವರೂಪದಲ್ಲಿ ತನ್ನ ಮಾನಸಪುತ್ರನಾದಂತಹ ವಸಿಷ್ಠಮುನಿಗೆ ಉಪದೇಶಿಸುತ್ತಾನೆ ಪೂಜ್ಯನಾದ ಮುನಿಯು ತತ್ವಜ್ಞಾನವೆಂಬ ಅಮೃತ ಗರ್ಭಿತವಾದ ಈ ಪವಿತ್ರ ಪುರಾಣವನ್ನು ಶಕ್ತಿ ಮುನಿಯ ಪುತ್ರನು ತಮ್ಮ ಪೌತ್ರನು ಶಕ್ತಿ ಮುನಿಯಲ್ಲಿ ವಸಿಷ್ಠರ ಮಗನಾಗಿರುತ್ತಾನೆ ಶಕ್ತಿಮನಿಯ ಪುತ್ರನು ತಮ್ಮ ಪೌತ್ರನು ಆದ ಪರಾಶರಮುನಿಗೆ ಉಪದೇಶ ಮಾಡಿದರು ಪೂಜ್ಯನಾದ ಪರಾಶರಮುನಿಯು ಪೂರ್ವಕಾಲದಲ್ಲಿ ವೇದಗಳಿಗೆ ಸಮಾನವಾದ ಈ ದಿವ್ಯವಾದ ಪುರಾಣವನ್ನು ಜಾತೂಕರ್ಣ್ಯನೆಂಬ ಋಷಿಗೆ ಅಧ್ಯಯನವನ್ನು ಮಾಡಿಸಿದನು ಜಾತೂಕರ್ಣ್ಯ ಋಷಿಯು ಈ ಪುರಾಣವನ್ನು ಅಧ್ಯಯನ ಮಾಡಿ ಈ ಪುರಾಣದಲ್ಲಿ ವಿಶೇಷವಾದ ಜ್ಞಾನವುಳ್ಳವನಾಗಿ ಅನಾದಿಯಾದುದರಿಂದ ಪವಿತ್ರವಾದ ವೇದ ಪುರಾಣವನ್ನು ದ್ವೈಪಾಯನ ಮಹರ್ಷಿಗೆ ಅಂದರೆ ವ್ಯಾಸದ್ವೈಪಾಯನರು ದ್ವೈಪಾಯನರು ಅವರಿಗೆ ಈ ಪುರಾಣವನ್ನು ಉಪದೇಶಿಸಿದನು ಉಪದೇಶ ಗ್ರಹಣದಿಂದ ಸಂತುಷ್ಟನೂ ಜಿತೇಂದ್ರಿಯನೂ ಆದ ದ್ವೈಪಾಯನ ಮುನಿಯು ಅವರು ದ್ವೀಪದಲ್ಲಿ ಹುಟ್ಟಿದ್ದರಿಂದ ದ್ವೈಪಾಯನ ಎಂಬ ಹೆಸರು ಬರುತ್ತದೆ ಎಂದು ಹೇಳುತ್ತಾರೆ ದ್ವೈಪಾಯನ ಮುನಿಯು ಲೋಕದ ತತ್ವಗಳನ್ನು ವಿಧಿಸಲಿಕ್ಕೋಸ್ಕರ ಅತ್ಯಾಶ್ಚರ್ಯಭರಿತವಾದ ಪುರಾಣವನ್ನು ತನ್ನ ಐದು ಜನ ಶಿಷ್ಯರಿಗೆ ದಾನ ಮಾಡಿದನು ವೇದ ತುಲ್ಯವೋ ಅಂದರೆ ವೇದಗಳಲ್ಲಿ ಹೇಳಿರುವ ಜ್ಞಾನದಿಂದ ತುಂಬಿರುವಂತಹದ್ದು ಬಹು ಅರ್ಥಗರ್ಭಿತವೋ ಆದ ಈ ಪುರಾಣದ ಉಪದೇಶ ಪರಂಪರೆಯು ಈ ಪುರಾಣದಲ್ಲಿರುವ ಪವಿತ್ರಾಖ್ಯಾನಗಳ ಜ್ಞಾನ ಪ್ರಸಾರಕ್ಕಾಗಿಯೇ ಹೊರಟಿದೆ ಜೈಮಿನಿ ಸುಮಂತು ವೈಶಂಪಾಯನ ಪೈಲವ ಮತ್ತು ಅದ್ಭುತ ವೃತ್ತಾಂತಗಳಿಂದ ಕೂಡಿದವನು ವಿನಯವುಳ್ಳವನು ಧರ್ಮಪಾರಾಯಣನು ಪವಿತ್ರನು ಆದ ಲೋಮಹರ್ಷಣ ಅಥವಾ ಸೂತ ಎಂಬ ಈ ಐವರು ಶಿಷ್ಯರು ಜೈಮಿನಿ ಸುಮಂತು ವೈಶಂಪಾಯನ ಪೈಲವ ಮತ್ತು ಲೋಮಹರ್ಷಣ ಅಥವಾ ಸೂತ ಎಂದು ಹೇಳುತ್ತಾರಲ್ಲ ಈ ಐದು ಶಿಷ್ಯರು ದ್ವೈಪಾಯನರಿಂದ ಈ ಪುರಾಣದ ಉಪದೇಶವನ್ನು ಪಡೆದರು ವಿನಯ ಸಂಪನ್ನನು ಪ್ರಜ್ಞಾಶಾಲಿಗಳು ಧಾರ್ಮಿಕನು ಜಿತೇಂದ್ರಿಯನೂ ಆದ ರೋಮಹರ್ಷಣ ಮಹರ್ಷಿಯ ಪು ಮಹರ್ಷಿಯು ಪುರಾಣವನ್ನು ಅಧ್ಯಯನ ಮಾಡಿದ ತರುವಾಯ ವ್ಯಾಸರಿಂದ ಸಮ್ಮತಿಯನ್ನು ಪಡೆದವನಾಗಿ ಮಹರ್ಷಿಗಳಿಗೆ ಪೂರ್ಣ ಭಕ್ತಿಯಿಂದ ಪ್ರದಕ್ಷಿಣ ನಮಸ್ಕಾರಗಳನ್ನು ಅರ್ಪಿಸಿ ಪರಿಪೂರ್ಣವಾದ ವಿದ್ಯಾಲಾಭದಿಂದ ತೃಪ್ತನಾಗಿ ಕುರುಕ್ಷೇತ್ರದಲ್ಲಿ ಅನೇಕ ಪಾವನರಾದ ಋಷಿಗಳು ಯಜಮಾನರಾಗಿ ಕೈಗೊಂಡಿರುವ ಮಹಾಸತ್ರಯಾಗವು ನಡೆಯುವ ಯಾಗಶಾಲೆಗೆ ಅನೇಕ ಮಂದಿ ವೃಂದದೊಂದಿಗೆ ಬಂದು ಸೇರಿದನು ಅಲ್ಲಿ ಸೇರಿದಂತಹ ಋಷಿಮುನಿಗಳೊಂದಿಗೆ ಈ ಲೋಮಹರ್ಷಣ ಎಂಬ ಸೂತಮುನಿಯೂ ಸಹ ಅಲ್ಲಿಗೆ ಬಂದು ಸೇರುತ್ತಾನೆ ಅಲ್ಲಿ ನೆರೆದಿದ್ದ ಯಜಮಾನರನ್ನು ರೋಮಹರ್ಷಣ ಮುನಿಯು ಶಾಸ್ತ್ರವಿಧಿಯಿಂದ ಅನುಸರಿಸಿ ವಿನಯದಿಂದ ಸತ್ಕಾರಪೂರ್ವಕವಾಗಿ ಬಂದು ಸೇರಿ ವಿವೇಕ ಬುದ್ಧಿಯಿಂದ ಎಲ್ಲರನ್ನೂ ಮೀರಿದವನಾದನು ಆಗ ಅಲ್ಲಿದ್ದ ಸಮಸ್ತ ಋಷಿಗಳು ಆ ರೋಮಹರ್ಷಣ ಮುನಿಯನ್ನು ಕಂಡು ಅತ್ಯಂತ ಸಂತೋಷ ಪ್ರೀತಿ ಸೌಮನಸ್ಯಗಳಿಂದ ಕೂಡಿದವರಾಗಿ ಅರ್ಘ್ಯ ಪಾದ್ಯ ಮುಂತಾದ ಸಕಲ ಉಪಕರಣಗಳಿಂದ ಪೂಜೆಯನ್ನು ಮಾಡಿದರು ರೋಮಹರ್ಷಣ ಮುನಿಯು ಅಲ್ಲಿ ನೆರೆದಿದ್ದ ಸಮಸ್ತ ಋಷಿಗಳಿಗೂ ನಮಸ್ಕಾರವನ್ನು ಮಾಡಿ ರಾಜಾಜ್ಞೆಯನ್ನು ಪಡೆದು ಸಮಸ್ತ ಋಷಿಗಳ ಸಮ್ಮತಿಯನ್ನು ಹೊಂದಿ ವಿಧದಲ್ಲಿಯೂ ಎಲ್ಲರೊಡನೆ ಕುಶಲ ಪ್ರಶ್ನೆಗಳಾದ ತರುವಾಯ ಸಕಲ ಮುನಿವೃಂದವನ್ನು ಅನಾದಿ ಬ್ರಹ್ಮತೇಜ ಪುಂಜರೂಪವೆಂದು ಭಾವಿಸಿ ಸದಸ್ಯರಿಗಾಗಿ ಸಿದ್ಧಪಡಿಸಿದ ರಮ್ಯವಾದ ಆಸರದಲ್ಲಿ ಕುಳಿತುಕೊಂಡನು ಸಾಮಾನ್ಯವಾಗಿ ಯಾವುದೇ ಒಂದು ಯಾಗವನ್ನು ಮಾಡಬೇಕಾದರೆ ಯಾಗ ಕರ್ತೃ ಎಂದು ಯಾರಾದರೂ ಒಬ್ಬ ರಾಜರನ್ನು ಕೂರಿಸುತ್ತಾರೆ ವಿಶೇಷವಾಗಿ ಆತ ಗೃಹಸ್ಥನಾಗಿರಬೇಕು ಇಲ್ಲಿ ರಾಜನನ್ನು ಕೂರಿಸುವುದರ ಉದ್ದೇಶ ಆ ಯಜ್ಞದ ಫಲವನ್ನು ಆ ರಾಷ್ಟ್ರಕ್ಕೆ ಅಥವಾ ಆ ರಾಜನ ಮೂಲಕ ಸಮಸ್ತ ಸಮಾಜಕ್ಕೆ ಸಮಸ್ತ ಪ್ರಜೆಗಳಿಗೆ ಹಂಚುವುದು ಹಿಂದಿನ ಋಷಿಮುನಿಗಳ ಉದ್ದೇಶವಾಗಿತ್ತು ಋಷಿಮುನಿಗಳು ಆ ಕಾರ್ಯವನ್ನು ಮಾಡುತ್ತಿದ್ದರೆ ಹೊರತು ಆ ಯಜ್ಞದ ಸಂಪೂರ್ಣ ಫಲವನ್ನು ಸಮಾಜಕ್ಕೆ ಅರ್ಪಿಸುತ್ತಿದ್ದುದರಿಂದ ಒಬ್ಬ ರಾಜನ ಹೆಸರಿನಲ್ಲಿ ಆ ಯಜ್ಞವು ನಡೆಯುತ್ತಿತ್ತು ಇಲ್ಲಿ ಬಂದಿರುವಂತಹ ರೋಮಹರ್ಷಣನೆಂಬಂತಹ ಸೂತಮುನಿಯು ಆ ರಾಜನ ಅನುಮತಿಯನ್ನು ಪಡೆದು ಅಲ್ಲಿದ್ದಂತಹ ಋಷಿಮುನಿಗಳ ಅನುಮತಿಯನ್ನು ಪಡೆದು ಸದಸ್ಯರಿಗೆ ಮೀಸಲಾಗಿದ್ದ ಸ್ಥಾನದಲ್ಲಿ ಕುಳಿತುಕೊಳ್ಳುತ್ತಾನೆ ಈ ರೀತಿಯಾಗಿ ಸೂತಮುನಿಯು ಕುಳಿತುಕೊಳ್ಳಲಾಗಿ ಶ್ಲಾಘ್ಯವಾದ ವ್ರತ ನಿಯಮಗಳಿಂದ ಕೂಡಿದ ಮುನಿಗಳು ವಿನಯ ಸಮಾಧಾನಗಳಿಂದ ಕೂಡಿದವರು ನ್ಯಾಯಾನುಸಾರ ಸಂತೋಷಪಟ್ಟವರು ಆದರು ಮಹಾ ತಪಸ್ವಿಯಾದ ಸೂತಪುತ್ರ ರೋಮಹರ್ಷಣ ಮುನಿಯ ಬಳಿಗೆ ಸಮಸ್ತ ಋಷಿಗಳು ಪರಮಾನಂದದಿಂದ ಸುತ್ತುವರೆದು ಬಂದು ನಿಂತು ಈ ರೀತಿಯಾಗಿ ಭಾಷಣವನ್ನು ಮಾಡತೊಡಗಿದರು ಅಂದರೆ ಆ ಸೂತ ಮುನಿಯನ್ನು ಕುರಿತು ಕೇಳುತ್ತಾರೆ ಮಹಾಮಹಿಮನಾದ ಮುನಿವರಿಯನೇ ನಿನಗೆ ಸ್ವಾಗತವನ್ನು ಬಯಸುವೆವು ಈ ಸ್ಥಳದಲ್ಲಿದ್ದ ನಾವು ತಪಸ್ವಿಯು ಮುನಿಶ್ರೇಷ್ಠನೋ ಆದ ನೀನು ಕುಶಲಿಯಾಗಿ ಇಲ್ಲಿಗೆ ಬಂದಿರುವುದನ್ನು ಕಂಡು ನಮ್ಮೆಲ್ಲರಿಗೂ ಬಹು ಹರ್ಷದಾಯಕವಾದ ಸಂಗತಿಯಾಗಿದೆ ಪೂಜ್ಯನಾದ ಸೂತಮುನಿಯೇ ಪವಿತ್ರ ಚರಿತನಾದ ನಿನ್ನ ಸಮಾಗಮದಿಂದ ಈ ನನ್ನ ಸಕಲ ಭೂಮಿಯು ಸರ್ವವಿಧದಲ್ಲಿಯೂ ಪರಿಪೂರ್ಣತೆಯನ್ನು ಹೊಂದಿರುವುದು ನೀನು ಮಹಾತ್ಮನಾದ ಆ ಪ್ರಸಿದ್ಧ ವ್ಯಾಸಮುನಿಯ ಶಿಷ್ಯನು ತತ್ವವನ್ನು ಉಪದೇಶಿಸುವುದರ ಮೂಲಕ ಅವರ ಅನುಗ್ರಹ ಪಾತ್ರನು ಶಿಷ್ಯನಲ್ಲಿ ಇರಬೇಕಾದ ಸದ್ಗುಣಗಳಿಂದ ಕೂಡಿದವನು ಬುದ್ಧಿಶಾಲಿಯೂ ಆಗಿ ಅವರಿಂದ ಸಮಸ್ತ ವಿದ್ಯೆಗಳೆಂದರೆ ವೇದವ್ಯಾಸರಿಂದ ಸಮಸ್ತ ವಿದ್ಯೆಗಳನ್ನು ಅರಿತವನಾಗಿದ್ದೀಯೆ ಪ್ರಭುವೆ ಈ ರೀತಿಯಾಗಿ ಜ್ಞಾನಾರ್ಜನೆಗಿಂತ ಸಮಸ್ತಾಂಶಗಳಲ್ಲಿಯೂ ಸಂಶಯವನ್ನು ತೊಲಗಿಸಿಕೊಂಡವನಾಗಿ ಪರಮಾರ್ಥ ಜ್ಞಾನದಿಂದ ಕೂಡಿರುವೆ ನೀನು ನಾವೆಲ್ಲರೂ ಪ್ರಶ್ನೆ ಮಾಡಿದ ವಿಷಯಗಳನ್ನು ಕುರಿತಾಗಿ ನಮಗೆ ತತ್ವವನ್ನು ತಿಳಿಸುವವನಾಗು ಆದುದರಿಂದ ವ್ಯಾಸಮುನಿಯಿಂದ ಉಪದೇಶವನ್ನು ಹೊಂದಿರುವ ದಿವ್ಯವಾಗಿಯೂ ವೇದಗಳಿಗೆ ಸಮಾನವಾಗಿಯೂ ಧರ್ಮ ಅರ್ಥಗಳಿಂದ ಕೂಡಿದುದಾಗಿಯೂ ಇರುವ ಪುರಾಣ ಸಂಹಿತೆಯನ್ನು ನಾವೆಲ್ಲರೂ ಕೇಳಬೇಕೆಂಬ ಕುತೂಹಲವುಳ್ಳವರಾಗಿದ್ದೇವೆ ಸಾಮಾನ್ಯವಾಗಿ ಪ್ರತಿಯೊಂದು ಪುರಾಣದ ಆದಿಯಲ್ಲಿಯೂ ಇದೇ ರೀತಿಯಾಗಿ ಸೂತಮುನಿಗಳು ಬರುವುದು ಶೌನಕಾದಿಯೋ ಅಥವಾ ಭರದ್ವಾಜಾದಿ ಋಷಿಗಳು ಅಲ್ಲಿ ಸೇರಿರುತ್ತಾರೆ ಆ ಋಷಿಗಳಿಗೆ ಇದನ್ನು ಹೇಳುತ್ತಾರೆ ಈ ರೀತಿಯಾಗಿ ಪುರಾಣಗಳಿಗೆ ಒಂದು ವಿಶಿಷ್ಟವಾದಂತಹ ಚೌಕಟ್ಟನ್ನು ಒದಗಿಸಲಾಗಿದೆ ಅಂದರೆ ಋಷಿಮುನಿಗಳಿಂದಲೂ ಸಹ ಗೌರವಿಸಲ್ಪಟ್ಟಂತಹದ್ದಾಗಿತ್ತು ಸಹಜವಾಗಿ ಋಷಿಮುನಿಗಳು ಎಂದೊಡನೆ ಅವರಿಗೆ ಎಲ್ಲ ವೇದ ಶಾಸ್ತ್ರಗಳ ಅಧ್ಯಯನವಾಗಿ ಅವುಗಳ ವಿಷಯವನ್ನು ಕೂಲಂಕುಷವಾಗಿ ತಿಳಿದುಕೊಂಡಿರಬೇಕಲ್ಲವೇ ಅಂತಹವರೂ ಸಹ ಆನಂದದಿಂದ ಈ ಕಥೆಗಳನ್ನು ಕೇಳುತ್ತಾ ಕಥೆಗಳ ರೂಪದಲ್ಲಿ ಅದನ್ನು ನೆನಪಿಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡುತ್ತಿದ್ದರು ನಮ್ಮ ಜೀವನದಲ್ಲೂ ಅಷ್ಟೇ ಎಷ್ಟೋ ತತ್ವ ವಿಚಾರಗಳನ್ನು ಹಲವು ಧರ್ಮಶಾಸ್ತ್ರ ಗ್ರಂಥಗಳು ಹೇಳಿದ್ದರು ಆ ವಿಚಾರಗಳೆಲ್ಲವೂ ನಮ್ಮ ನೆನಪಿನಲ್ಲಿ ಉಳಿಯುವುದು ಕಷ್ಟವಾಗುವುದರಿಂದ ಅಂದರೆ ಈಗ ಹತ್ತು ನೂರು ಸಾವಿರ ಹೀಗೆ ಲಿಸ್ಟ್ ಮಾಡಿಕೊಂಡು ಇಂತಿಂತಹ ವಿಚಾರಗಳಿವೆ ಇದನ್ನು ಇಂತಿಂತಹ ಸಂದರ್ಭದಲ್ಲೇ ಪ್ರಯೋಗಿಸಬೇಕು ಎಂದು ಮಾಡುವುದಕ್ಕಿಂತಲೂ ವೈಜ್ಞಾನಿಕವಾಗಿ ಮನೋವಿಜ್ಞಾನದ ದೃಷ್ಟಿಯಿಂದ ಹೇಳಬೇಕೆಂದರೆ ಕಥೆಗಳನ್ನು ನಾವು ಕೇಳಿದ್ದರೆ ಆಯಾ ಸಂದರ್ಭಗಳು ಆಯಾ ಸನ್ನಿವೇಶಗಳು ನಮ್ಮ ಜೀವನದಲ್ಲಿ ಎದುರಾದಾಗ ನಾವು ಆ ವಿಷಯವನ್ನು ಮತ್ತೊಬ್ಬರೊಂದಿಗೆ ಚರ್ಚೆ ಮಾಡುವಂತಹ ಸಂದರ್ಭ ಬಂದಾಗ ಕಥೆಗಳ ರೂಪದಲ್ಲಿ ಚರ್ಚೆ ಮಾಡುವುದು ಸುಲಭವಾಗುತ್ತದೆ ಹಾಗೂ ಕಥೆಗಳ ರೂಪದಲ್ಲಿ ಅದನ್ನು ನೆನಪಿಟ್ಟುಕೊಳ್ಳುವುದೂ ಸುಲಭ ಅದರಂತೆಯೇ ಅಂತಹ ಸನ್ನಿವೇಶಗಳು ನಮ್ಮ ಜೀವನದಲ್ಲೇ ಎದುರಾದಾಗ ಆ ಕ್ಷಣಕ್ಕೆ ಆ ಕಥೆಯು ನೆನಪಾದರೆ ಸಾಕು ಅಂತಹ ಸಂದರ್ಭದಲ್ಲಿ ಯೋಗ್ಯವಾದ ರೀತಿಯಲ್ಲಿ ಹೇಗೆ ಧರ್ಮವನ್ನು ಕಾಪಾಡಿಕೊಳ್ಳಬೇಕೆಂಬುದು ನಮ್ಮ ಅರಿವಿಗೆ ಬರುತ್ತದೆ ಈ ಕಾರಣದಿಂದಾಗಿ ನಾವು ಪುರಾಣಗಳನ್ನು ಅಧ್ಯಯನ ಮಾಡಬೇಕು ಪುರಾಣಗಳ ಶ್ರವಣ ಮಾತ್ರದಿಂದ ಮುಂದೆ ಸತ್ತ ನಂತರ ಯಾವುದೋ ಲೋಕ ಸಿಗುತ್ತದೆಯೋ ಇಲ್ಲವೋ ಅದು ನಮ್ಮ ಭ್ರಮೆಯೋ ಅಥವಾ ವಾಸ್ತವವೋ ಅದು ಭಗವಂತನಿಗೆ ಗೊತ್ತು ನಂದು ಈ ದೇಹವನ್ನು ತೊರೆದ ನಂತರ ಈ ದೇಹಕ್ಕೆ ನಮ್ಮನ್ನು ಕಳುಹಿಸಿದಂತಹ ಭಗವಂತನೇ ಈ ದೇಹವನ್ನು ನಾವು ತೊರೆದ ನಂತರ ಎಲ್ಲಿರಬೇಕೆಂದು ಆತನೇ ನಿರ್ಧರಿಸುತ್ತಾನೆ ಆದರೆ ನಾವು ಈ ದೇಹದಲ್ಲಿ ಇರುವವರೆಗೆ ಇಹಲೋಕದಲ್ಲಿ ನಮ್ಮ ಕಾರ್ಯಗಳನ್ನು ಮಾಡುತ್ತಿರುವವರೆಗೆ ಧರ್ಮದಿಂದ ಮನಸ್ಸಂತೋಷದಿಂದ ಆ ಕಾರ್ಯವನ್ನು ಮಾಡಲು ಅನುಕೂಲ ಮಾಡಿಕೊಡುವಂತಹದ್ದು ಪುರಾಣಗಳು ಆ ಕಾರಣದಿಂದಾಗಿ ಇಹಲೋಕದಲ್ಲಿ ನಮ್ಮ ಜೀವನವನ್ನು ಸುಗಮವಾಗಿಟ್ಟುಕೊಳ್ಳುವ ಸಲುವಾಗಿ ಪುರಾಣಗಳ ಅಧ್ಯಯನವನ್ನು ಮಾಡಬೇಕು ಮುಂದುವರಿದವರಾಗಿ ಹೇಳುತ್ತಿದ್ದಾರೆ ಸಮಸ್ತ ಋಷಿಗಳಿಂದ ಈ ರೀತಿಯಾಗಿ ಕೇಳಲ್ಪಟ್ಟಿರುವ ಪ್ರಾಜ್ಞರಲ್ಲಿ ಉತ್ತಮನಾದ ಸೂತಮುನಿಯು ವಿನಯದಿಂದ ಕೂಡಿದವನಾಗಿ ವಿನಯ ಗರ್ಭಿತವಾದ ಉತ್ತರವನ್ನು ನುಡಿದನು ನಾನು ಪೂಜ್ಯ ವ್ಯಾಸಮಹರ್ಷಿಯನ್ನು ಯಾವ ತತ್ವಗಳನ್ನು ತಿಳಿಯಲು ಶುಶ್ರೂಷೆ ಮಾಡಿ ಅದರ ಬಲದಿಂದ ಪ್ರಜ್ಞೆಯನ್ನು ಸಂಪಾದಿಸಿರುವೆನೋ ಆ ಶುಶ್ರೂಷ ಅಂದರೆ ಸೇವೆಯಿಂದ ಲಬ್ಧವಾದಂತಹ ನನ್ನ ಜ್ಞಾನವು ಪರಮಾರ್ಥವಾದುದು ಎಂಬುದು ನಿಸ್ಸಂದೇಹವಾದದ್ದು ದ್ವಿಜಶ್ರೇಷ್ಠರೇ ಹೀಗಿರುವಾಗ ನನ್ನಿಂದ ಹೇಳಲು ಸಾಧ್ಯವಿರುವ ಅಂಶಗಳಲ್ಲಿ ನೀವು ಯಾವುದನ್ನು ಕೇಳಲು ಕುತೂಹಲವುಳ್ಳವರಾಗಿರುವಿರೋ ಅದನ್ನು ಅಪ್ಪಣೆ ಕೊಡಿಸಬೇಕು ಸೂತಮುನಿಯು ಹೇಳಿದ ಮಧುರವಾದ ಈ ಮಾತನ್ನು ಕೇಳಿ ಮುನೀಶ್ವರರು ಆನಂದ ಪೂರ್ಣವಾದ ದೃಷ್ಟಿಯುಳ್ಳ ಸೂತಮುನಿಯನ್ನು ಕುರಿತು ಮತ್ತೆ ಈ ರೀತಿಯಾಗಿ ಹೇಳಿದರು ವ್ಯಾಸಮುನಿಯನ್ನು ಸಾಕ್ಷಾತ್ಕರಿಸಿಕೊಂಡಂತಹ ನೀನು ವಿಶೇಷವಾಗಿ ಕುಶಲನಾಗಿರುವೆ ಆದ ಕಾರಣ ಈ ಲೋಕದ ಉತ್ಪತ್ತಿ ಪ್ರಕಾರವನ್ನು ಸಂಪೂರ್ಣವಾಗಿ ನಮ್ಮೆಲ್ಲರಿಗೂ ಬೋಧಿಸು ಈ ಜಗತ್ತು ಉತ್ಪತ್ತಿಯಾಗಿ ಎಷ್ಟೋ ಲಕ್ಷ ಕೋಟಿ ವರ್ಷಗಳ ನಂತರ ಬಹುಶಃ ಮನುಷ್ಯರು ಹುಟ್ಟಿರಬಹುದು ಆ ನಂತರ ಅದೆಷ್ಟೋ ಸಾವಿರಾರು ವರ್ಷಗಳು ಕಳೆದ ನಂತರ ನಾವು ಹುಟ್ಟಿರಬಹುದು ಅಂದರೆ ನಮಗೆ ಲಕ್ಷ ಕೋಟಿ ವರ್ಷಗಳ ಹಿಂದೆ ಸೃಷ್ಟಿಯಾದಂತಹ ಈ ಜಗತ್ತು ಹೇಗೆ ಸೃಷ್ಟಿಯಾಯಿತು ಎಂದು ತಿಳಿದುಕೊಳ್ಳುವುದಾದರೂ ಹೇಗೆ ಸಾಧ್ಯ ಅಂತೂ ಸಾಧ್ಯವೇ ಇಲ್ಲ ಆದ್ದರಿಂದ ಯಾರು ಧ್ಯಾನ ಸ್ವರೂಪದಲ್ಲಿ ಅಪೌರುಷೇಯವಾಗಿ ಯಾವುದೋ ಒಂದು ಅದೃಶ್ಯ ಶಕ್ತಿಯಿಂದ ಆ ವಿಚಾರವನ್ನು ಗ್ರಹಿಸಿರುವರು ಅವರು ಹೇಳಿದಂತೆ ವಿಜ್ಞಾನದಲ್ಲಿಯೂ ಅಷ್ಟೇ ವಿಜ್ಞಾನದಲ್ಲಿಯೂ ಎಲ್ಲ ವಿಚಾರಗಳನ್ನು ಪ್ರತ್ಯಕ್ಷವಾಗಿ ನೋಡಿ ತಿಳಿದುಕೊಳ್ಳಲು ಬರುವುದಿಲ್ಲ ಕೆಲವೊಂದು ವಿಚಾರಗಳು ಪ್ರಮಾಣಗಳಿಗೂ ಸಿಗುವುದಿಲ್ಲ ಅವುಗಳನ್ನು ಸಿದ್ಧಾಂತವಾಗಿ ತೋರಿ ಹೇಳಲಾಗುತ್ತದೆ ಆ ಸಿದ್ಧಾಂತಗಳಿಗೆ ಒಂದೆರಡು ಪ್ರಮಾಣಗಳನ್ನು ಕೊಡುವ ಪ್ರಯತ್ನವನ್ನು ಮಾಡಲಾಗುತ್ತದೆ ಕಾಲಕ್ರಮದಲ್ಲಿ ಅದು ತಪ್ಪಾಗಿಯೂ ಸಿದ್ಧವಾಗಬಹುದು ಆದ್ದರಿಂದ ಸೃಷ್ಟಿಯು ಆರಂಭದಲ್ಲಿ ಹೀಗೇ ನಡೆಯಿತೆ ಎಂದು ಪ್ರಮಾಣಬದ್ಧವಾಗಿ ತೋರಿಸಲು ಏನೂ ಇಲ್ಲ ಖಗೋಳ ವಿಜ್ಞಾನದಲ್ಲಿ ಇಂದಿಗೂ ಸಹ ಬಿಗ್ ಬ್ಯಾಂಗ್ ಥಿಯರಿ ಇತರ ಹಲವು ಥಿಯರಿಗಳ ಸಹಾಯದಿಂದ ಹೀಗೆ ನಡೆದಿರಬಹುದು ಹೀಗೆ ನಡೆದಿರಬಹುದು ಎಂದು ಊಹಿಸುತ್ತಿದ್ದಾರೆ ಅದರಂತೆಯೇ ಹಿಂದೆ ಧ್ಯಾನ ಸಮಾಧಿ ಧ್ಯಾನ ಹಾಗೂ ಸಮಾಧಿ ಸ್ಥಿತಿಯಲ್ಲಿ ಋಷಿಮುನಿಗಳು ಕಂಡುಕೊಂಡಂತಹ ಪ್ರಪಂಚದ ಸೃಷ್ಟಿಕ್ರಿಯೆಯನ್ನು ಇಲ್ಲಿ ವೇದವ್ಯಾಸರಿಂದ ತಿಳಿದವನಾಗಿ ಸೂತುಮುನಿಯು ನಮಗೆ ತಿಳಿಸಲಿದ್ದಾನೆ ಸೃಷ್ಟಿಕರ್ತನಾದ ಬ್ರಹ್ಮನಿಂದಾದಂತಹ ಸೃಷ್ಟಿ ಪ್ರಕಾರದಲ್ಲಿ ಯಾರ ಯಾರ ವಂಶದಲ್ಲಿ ಯಾರು ಯಾರು ಹುಟ್ಟಿದರೂ ಅವರವರ ಪೂರ್ವ ಸೃಷ್ಟಿಕ್ರಮವೇನು ಮುಂತಾದ ವಿಷಯಗಳನ್ನು ಕೇಳಲು ಇಚ್ಛೆಯುಳ್ಳವರಾಗಿರುವೆವು ಇದರಲ್ಲಿ ಇಚ್ಛೆ ಆಸಕ್ತಿ ಇದಷ್ಟೇ ಮುಖ್ಯವಾದದ್ದು ತಿಳಿದುಕೊಳ್ಳದೆ ಹೋದರೆ ಯಾವ ನಷ್ಟವೂ ಇಲ್ಲ ಅಥವಾ ತಿಳಿದುಕೊಳ್ಳುವುದರಿಂದ ಯಾವ ಲಾಭವೂ ಇಲ್ಲ ಆದರೆ ಆಸಕ್ತಿ ಇದ್ದವರಿಗೆ ನಮ್ಮ ಪೂರ್ವಜರು ಇಷ್ಟು ಧರ್ಮಾತ್ಮರಾಗಿದ್ದರು ಧರ್ಮಜರಾಗಿದ್ದರು ಅವರ ಕಾರಣದಿಂದಾಗಿ ಧರ್ಮವು ಇಂದಿಗೂ ಈ ಭುವಿಯಲ್ಲಿ ಅಸ್ತಿತ್ವದಲ್ಲಿದೆ ಮಳೆ ಬೆಳೆ ಸಮೀ ಸರಿಯಾದ ಸಮಯಕ್ಕೆ ಆಗುತ್ತಿದೆ ಎಂಬ ಭಾವ ನಮ್ಮ ಮನಸ್ಸಿನಲ್ಲಿ ಮೂಡಿದರೆ ಆ ಧರ್ಮವನ್ನು ಮುಂದುವರಿಸಿಕೊಂಡು ಹೋಗಲು ನಮಗೆ ಸಾಧ್ಯವಾಗುವುದಲ್ಲವೇ ಮುನಿಗಳಿಂದ ಸತ್ಕಾರಪೂರ್ವಕವಾಗಿ ಪ್ರಶ್ನಿಸಲ್ಪಟ್ಟಂತಹ ಮಹಾತ್ಮನೂ ಸಾಧುಶ್ರೇಷ್ಠನೂ ಆದ ಸೂತ ಮುನಿಯು ಕ್ರಮದಿಂದ ಎಲ್ಲ ಪುರಾಣ ಕಥೆಗಳನ್ನು ವಿಸ್ತಾರವಾಗಿ ಹೇಳಿದನು ಆ ಸೂತ ಮಹರ್ಷಿಯು ಹೀಗೆ ಹೇಳುತ್ತಾನೆ ದ್ವಿಜಶ್ರೇಷ್ಠರೇ ನನ್ನಲ್ಲಿ ಪ್ರೀತಿಯನ್ನಿಟ್ಟು ದ್ವೈಪಾಯನ ಮಹರ್ಷಿಯು ಪವಿತ್ರವಾದ ಯಾವ ಪುರಾಣ ಕಥೆಯನ್ನು ಉಪದೇಶಿಸಿರುವೆನೋ ಅದನ್ನು ನಿಮಗೆ ಕ್ರಮವಾಗಿ ಹೇಳುವೆನು ನೈವಿಷಾರಣ್ಯದಲ್ಲಿ ವಾಸ ಮಾಡಿರುವ ಮಹಾತ್ಮರಾದ ಮಹರ್ಷಿಗಳು ಪ್ರಶ್ನೆಯನ್ನು ಮಾಡಿರಲು ವಾಯುದೇವನು ಅವರಿಗೆ ಉಪದೇಶವನ್ನು ಮಾಡಿದ್ದಂತಹ ಅಂದರೆ ವೇದವ್ಯಾಸರಿಗೆ ಉಪದೇಶ ಮಾಡಿದ್ದಂತಹ ಪುರಾಣವನ್ನು ಸೂತಮುನಿಯಾದ ನಾನು ಈಗ ಹೇಳುವೆನು ಪ್ರಾಚೀನ ಕಥಾಪುರುಷರ ಸೃಷ್ಟಿ ಲಯ ಅವರ ವಂಶಾವಳಿ ಮನ್ವಂತರಗಳು ಆಯಾಯ ವಂಶದಲ್ಲಿ ಜನಿಸಿದವರ ದಿವ್ಯ ಚರಿತ್ರೆ ಈ ಐದು ವಿಷಯಗಳನ್ನು ಸಮಗ್ರವಾಗಿ ವರ್ಣಿಸಿರುವ ಗ್ರಂಥವು ಈ ಲಕ್ಷಣದಿಂದ ಪುರಾಣವೆನಿಸಲ್ಪಡುವುದು ಮುಂದೆ ಪ್ರತಿಪಾದಿಸಬೇಕೆಂದಿರುವ ಮಹಾಪುರಾಣದಲ್ಲಿ ಆದಿಯಲ್ಲಿ ಪರಿಗ್ರಹಿಸಲ್ಪಟ್ಟಿರುವ ಪ್ರಕ್ರಿಯಾಪಾದ ಅನುಷಂಗಪಾದ ಉಪೋದ್ಘಾತಪಾದ ಮತ್ತು ಉಪಸಂಹಾರ ಪಾದ ಎಂಬ ನಾಲ್ಕು ಪಾದಗಳಿವೆ ಎಂಬುದು ಸಂಗ್ರಹವಾದ ಉಪದೇಶವು ಇವುಗಳನ್ನು ಕ್ರಮವಾಗಿಯೂ ಮತ್ತು ವಿಸ್ತಾರವಾಗಿಯೂ ಮುಂದೆ ಹೇಳುವೆನು ಸೃಷ್ಟಿ ಆರ ಅಧಿಕಾರದ ಆರಂಭದಲ್ಲಿ ಸರ್ವಶಾಸ್ತ್ರಗಳಿಗಿಂತಲೂ ಆದಿಯಲ್ಲಿ ಈ ಪುರಾಣವನ್ನು ಬ್ರಹ್ಮನು ಶ್ರವಣ ಮಾಡಿದನು ಅದನ್ನು ಶ್ರವಣ ಮಾಡಿದ ನಂತರದಲ್ಲಿ ಆ ಬ್ರಹ್ಮದೇವನ ಮುಖಗಳಿಂದ ವೇದ ವೇದಾಂಗ ಧರ್ಮಶಾಸ್ತ್ರ ವ್ರತನಿಯಮ ಬೋಧಕ ಗ್ರಂಥ ಇವುಗಳೆಲ್ಲವೂ ಹುಟ್ಟಿದವು ವ್ಯಕ್ತ ಅವ್ಯಕ್ತ ರೂಪಗಳನ್ನು ಪರಂಪರೆಯಿಂದ ಹೊಂದುತ್ತಲಿರುವ ಸ್ವತಃ ಅವ್ಯಕ್ತ ರೂಪವಾದ ಪ್ರಕೃತಿಯೆಂಬ ಮೂಲ ಕಾರಣದಿಂದ ಮಹತ್ತತ್ವ ಮುಂತಾದ ಸಮಸ್ತ ವಿಕೃತಿ ಸಹಿತವಾಗಿ ಜಗತ್ತನ್ನು ನಿರ್ಮಿಸುವೆನೆಂದು ನಿಶ್ಚಯವು ಬ್ರಹ್ಮದೇವನಿಗೆ ಉಂಟಾಯಿತು ಬ್ರಹ್ಮನು ತನ್ನ ವೀರ್ಯದಿಂದ ಸೃಷ್ಟಿಸಿದ ಸುವರ್ಣದಂತೆ ಜಲಿಸುತ್ತಿದ್ದ ಒಂದು ಅಂಡವು ಉತ್ತಮವಾದ ಸೃಷ್ಟಿಯು ಆ ಅಂಡಕ್ಕೆ ಸಮುದ್ರದಿಂದ ಆವರಣವಿರುವುದು ಸಮುದ್ರವು ತೇಜಸ್ಸಿನಿಂದ ಆವೃತವಾಗಿದೆ ತೇಜಸ್ಸಿಗೆ ವಾಯುವಿನಿಂದಲೂ ವಾಯುವಿಗೆ ಆಕಾಶದಿಂದಲೂ ಆಕಾಶಕ್ಕೆ ಅಹಂಕಾರ ತತ್ವಕ್ಕೆ ಮಹತ್ತತ್ವದಿಂದಲೂ ಆವರಣವಿರುವುದರಿಂದಲ್ಲದೆ ಮಹತ್ತತ್ವವು ಅವ್ಯಕ್ತವೆಂಬ ಮೂಲತತ್ವದ ಆವರಣವನ್ನು ಹೊಂದಿದೆ ಈ ಎಲ್ಲ ತತ್ವಗಳು ಆ ತತ್ವಗಳ ಆವರಣಗಳಲ್ಲಿ ಮಧ್ಯದಲ್ಲಿ ಭೂತಮಯ ಭೂತಮಯವಾದಂತಹ ಅಂಡವೇ ಇರುವುದೆಂದು ವರ್ಣಿಸಲ್ಪಟ್ಟಿದೆ ಆ ಈ ಅಂಡದ ವಿಷಯವನ್ನು ಹೇಳುವಾಗ ಹಲವರಿಗೆ ಇದೊಂದು ಪುರಾತನವಾದ ಕಲ್ಪನೆ ನನಗೂ ಅಷ್ಟೇ ಹಲವು ವರ್ಷಗಳ ಕಾಲ ಇದೊಂದು ನಮ್ಮ ಪುರಾತನ ಕಲ್ಪನೆ ಹಿರಣ್ಯ ಗರ್ಭ ಎಂದು ಹೇಳುತ್ತಾರೆ ಈ ರೀತಿಯಾಗಿ ಎಲ್ಲ ಹೇಳುತ್ತಾರೆ ಎಂದು ಕೊಂಡಿದ್ದೆ ಆದರೆ ಖಗೋಳ ಜ್ಞಾನದಲ್ಲಿ ಇತ್ತೀಚೆಗೆ ಲಭಿಸಿರುವ ಹಲವು ಮಾಹಿತಿಗಳಂತೆ ನಮ್ಮ ಈ ಜಗತ್ತು ಈ ಸೌರವ್ಯೂಹ ಈ ಸೌರವ್ಯೂಹವು ಆಕಾಶಗಂಗೆ ಎಂಬ ಒಂದು ಗೆಲಾಕ್ಸಿಯಲ್ಲಿದೆ ಎಂದುಕೊಂಡರೆ ಇದರ ಸುತ್ತಮುತ್ತಲು ಹಲವು ಬಿಲಿಯಗಟ್ಟಲೆ ಗೆಲಾಕ್ಸಿಗಳಿವೆ ಈ ಗೆಲಾಕ್ಸಿಗಳೆಲ್ಲ ಒಟ್ಟಿಗೆ ಸೇರಿ ಸೂಪರ್ ಕ್ಲಸ್ಟರ್ ಅಂತ ಈ ಸೂಪರ್ ಕ್ಲಸ್ಟರ್ಗಳಾಗುತ್ತವೆ ಅಂತಹ ಹಲವು ಸೂಪರ್ ಕ್ಲಸ್ಟರ್ಗಳಿಂದ ಅದರ ಆಚೆಗೆ ಅದರ ಆಚೆಗೆ ಏನಿರಬಹುದೆಂದು ಹುಡುಕಿಕೊಂಡು ಹೊರಟಂತಹ ವಿಜ್ಞಾನಿಗಳಿಗೆ ಹಾ ನಮ್ಮ ಅವರ ಕಣ್ಣಿಗೂ ಸಹ ಸ್ಪಷ್ಟವಾಗಿ ಕಾಣದೇ ಹೋಗಿದ್ದರೂ ಸಹ ಅವರು ಹಲವು ವೈಜ್ಞಾನಿಕ ತತ್ವಗಳ ಆಧಾರದ ಮೇಲೆ ಈಗ ಹೇಳುತ್ತಿರುವುದು ಈ ಎಲ್ಲ ಸೂಪರ್ ಕ್ಲಸ್ಟರ್ದ ಗೆಲ್ಲಾಕ್ಸಿಗಳು ಟ್ರಿಲಿಯನ್ ಗಟ್ಟಲೆ ನಕ್ಷತ್ರಗಳು ನಕ್ಷತ್ರ ಸಮೂಹಗಳು ಗೆಲಾಕ್ಸಿಗಳು ಇವುಗಳ ಆಚೆನಲ್ಲಿ ಈ ವಿಶ್ವಕ್ಕೆ ಒಂದು ಪರಿಧಿ ಇದೆ ಅಂದರೆ ವಿಶ್ವಕ್ಕೆ ಒಂದು ಬೌಂಡ್ರಿ ಇದೆ ಈ ಬೌಂಡ್ರಿ ಸುಮಾರಾಗಿ ಒಂದು ಗುಂಡಾದಂತಹ ಒಂದು ಆಕಾರದಲ್ಲಿದ್ದು ಅಲ್ಲಿ ಒಂದು ಗೋಡೆಯಂತಹ ವಲಯವಿದೆ ಅದು ಈ ವಿಶ್ವದ ಒಂದು ಗಡಿ ಗಡಿ ಎಂದು ಹೇಳಬಹುದು ಆ ಗಡಿಯನ್ನು ದಾಟಿದಾಗ ಈ ವಿಶ್ವವನ್ನು ದಾಟಿ ಹೊರಗೆ ಹೋಗುತ್ತೇವೆ ಆ ವಿಶ್ವವನ್ನು ದಾಟಿ ಹೊರಗೆ ಹೋದಾಗ ಯಾವ ರೀತಿ ಗುಂಡಾದಂತಹ ಅಥವಾ ಅಂಡಾಕಾರದ ಈ ವಿಶ್ವವಿರುವುದೋ ಅದೇ ರೀತಿ ಹಲವು ಇಂತಹ ವಿಶ್ವಗಳಿವೆ ಅಂತಹ ವಿಶ್ವಗಳ ಸಂಖ್ಯೆ ಅಪರಿಮಿತವಾಗಿದೆಯೇ ಹೊರತು ನಾವು ಈಗ ಯಾವ ದೃಶ್ಯಗೋಚರವಾದಂತಹ ವಿಶ್ವವನ್ನು ನೋಡುತ್ತಿದ್ದೇವೆ ಈ ದೃಶ್ಯ ಗೋಚರವಾದಂತಹ ವಿಶ್ವವು ಸ್ವತಃ ಅನಂತವಲ್ಲ ಅದಕ್ಕೆ ಒಂದು ಪರಿಮಿತಿ ಇದೆ ಆ ಪರಿಮಿತಿಯನ್ನೇ ಪರಿಮಿತಿಯೇ ಅಂಡ ರೂಪದಲ್ಲಿ ಇರುವಂತಿದೆ ಅದರ ಆಚೆಗೆ ಹಲವು ಈ ರೀತಿಯಾದಂತಹ ಅಂದರೆ ಈ ಅಂಡವನ್ನೇ ಬ್ರಹ್ಮಾಂಡವೆಂದುಕೊಂಡರೆ ಇಂತಹ ಹಲವು ಬ್ರಹ್ಮಾಂಡಗಳಿವೆ ಅವು ಅಪರಿಮಿತ ಸಂಖ್ಯೆಯಲ್ಲಿ ಇರಬಹುದು ವಾಸ್ತವವಾಗಿ ಆ ಅದರ ಅಂಚನ್ನೇ ತಲುಪುವುದಿರಲಿ ನಮ್ಮ ಸ್ವತಃ ಆಕಾಶಗಂಗೆಯ ಅಂಚನ್ನೇ ತಲುಪುವುದು ಎಂದಿಗೂ ನಮಗೆ ಸಾಧ್ಯವಾಗಿಲ್ಲ ಅದರ ಆಚೆಗೆ ಏನಿದೆ ಎಂಬುದನ್ನು ನಮ್ಮ ವೈಜ್ಞಾನಿಕ ಉಪಕರಣಗಳ ಮೂಲಕವೂ ಸಹ ಪತ್ತೆ ಹಚ್ಚುವುದು ಸಾಧ್ಯವಾಗಿಲ್ಲ ದೂರ ದೂರದಲ್ಲಿ ಇಂತಹ ಗ್ಯಾಲಾಕ್ಸಿಗಳು ಇದೆಯೇ ಇರಬಹುದೆಂದು ಹಲವು ತತ್ವಗಳ ಮೂಲಕ ನಾವು ಅಥವಾ ನಮ್ಮ ಕೆಲವು ವಿಶಿಷ್ಟವಾದ ಟೆಲಿಸ್ಕೋಪ್ಗಳ ಮೂಲಕ ನೋಡುತ್ತಿದ್ದೇವೆ ಹೊರತು ಅದರ ಆಚೆಗೆ ಏನಿದೆ ಎಂಬುದನ್ನು ಕೇವಲ ಸಿದ್ಧಾಂತದ ಮೂಲಕವೇ ತೋರಿಸಬೇಕಾಗಿದೆ ಈ ರೀತಿಯಾಗಿ ಸಿದ್ಧಾಂತಗಳ ಮೂಲಕ ವಿಜ್ಞಾನವು ಯಾವುದನ್ನು ಕಂಡುಕೊಂಡಿದೆಯೋ ಅದೇ ವಿಚಾರವನ್ನು ನಮ್ಮ ಋಷಿಮುನಿಗಳು ಧ್ಯಾನ ಸಮಾಧಿಯಲ್ಲಿ ಕಂಡುಕೊಂಡಿದ್ದರೆ ಇರಲಿ ಆ ಅಂಡದ ಸುತ್ತಲೂ ಸಹ ತೇಜಸ್ಸು ವಾಯು ಆಕಾಶ ಇವುಗಳಿಂದ ಆವೃತವಾಗಿದೆ ಎಂದು ಹೇಳುತ್ತಾರೆ ಬಹುಶಃ ಅವರು ಧ್ಯಾನ ಸ್ಥಿತಿಯಲ್ಲಿ ಯಾವುದನ್ನು ಕಂಡಿದ್ದರೂ ಅದನ್ನು ಆಗ ಅವರ ಅರಿವಿಗೆ ಬರುವಂತಹ ಅಥವಾ ನಮ್ಮ ಅರಿವಿಗೆ ಅರಿವಾಗುವಂತಹ ದ್ವಾಯು ತೇಜಸ್ಸು ಇವುಗಳನ್ನು ನಾವು ಅರಿತುಕೊಳ್ಳಬಹುದು ಇನ್ನಾವುದೋ ವಿಶಿಷ್ಟ ವಿಷಯವನ್ನು ವಿಶಿಷ್ಟ ಪದವನ್ನು ಬಳಸಿ ಅವರು ಹೇಳಿದರೆ ನಮಗೆ ಅರ್ಥವಾಗಬೇಕಲ್ಲ ಆದ್ದರಿಂದ ನಮಗೆ ಅರ್ಥವಾಗುವ ರೀತಿಯಲ್ಲಿ ಅವರು ಕಂಡಂತಹ ದರ್ಶನ ದಿವ್ಯ ದರ್ಶನವನ್ನು ಅವರು ವರ್ಣಿಸಿರುತ್ತಾರೆ ಮುಂದೆ ಈ ಎಲ್ಲ ತತ್ವಗಳ ಆವರಣಗಳ ಮಧ್ಯದಲ್ಲಿ ಭೂತಮಯವಾದ ಅಂಡವೇ ಇರುವುದೆಂದು ವರ್ಣಿಸಲ್ಪಟ್ಟಿದೆ ಈ ಅಂಡಕ್ಕೆ ಸಂಬಂಧಿಸಿದಂತೆ ನದಿ ಪರ್ವತಗಳ ಉತ್ಪತ್ತಿಯು ವರ್ಣಿಸಲ್ಪಟ್ಟಿದೆ ಮತ್ತು ಈ ಬ್ರಹ್ಮಾಂಡವನ್ನು ವರ್ಣಿಸುವ ಪ್ರಸಂಗದಲ್ಲಿ ಎಲ್ಲ ಮನ್ವಂತರಗಳನ್ನು ಸಕಲ ಕಲ್ಪಗಳನ್ನು ಬ್ರಹ್ಮನಿಂದ ಆದಿಯಾಗಿ ಬೆಳೆದು ಬಂದ ವಂಶವೃಕ್ಷದ ಉತ್ಪತ್ತಿಯನ್ನು ವರ್ಣಿಸಿ ಬ್ರಹ್ಮನ ಉತ್ಪತ್ತಿಯೂ ಸಹ ಪಠಿಸಲ್ಪಟ್ಟಿದೆ ಹಾಗೆ ಮುಂದೆ ಬ್ರಹ್ಮನಿಂದ ಆಗಿರುವ ಪ್ರಜಾಸೃಷ್ಟಿ ಮತ್ತು ಅವ್ಯಕ್ತ ತತ್ವದಿಂದ ಹುಟ್ಟಿದ ಬ್ರಹ್ಮನ ನಾನಾ ವಿಧವಾದ ಅವಸ್ಥೆಗಳು ವರ್ಣಿಸಲ್ಪಟ್ಟಿವೆ ಅನೇಕ ಕಲ್ಪಗಳ ಉತ್ಪತ್ತಿ ಜಗತ್ತನ್ನು ಪ್ರತಿಷ್ಠೆಗೊಳಿಸುವುದು ಅಂದರೆ ಜಗತ್ತನ್ನು ನಿರ್ಮಿಸಿದುದು ವಿಷ್ಣುವು ನೀರಿನಲ್ಲಿ ಶಯನ ಮಾಡಿದುದು ಮತ್ತು ಭೂಮಿಯನ್ನು ಉದ್ಧಾರ ಮಾಡಿದುದು ಇವುಗಳನ್ನು ವರ್ಣಿಸಿದೆ ಇಷ್ಟೇ ಅಲ್ಲದೆ ಇಲ್ಲಿ ವರ್ಣಿಸಿದ ಅನೇಕ ಅದ್ಭುತ ವಿಷಯಗಳು ಯಾವುವೆಂದರೆ ಆಯಾಯ ನಗರಗಳ ವಿಶೇಷಗಳು ವರ್ಣ ಆಶ್ರಮಗಳ ವಿಭಜನೆ ಗ್ರಹ ನಕ್ಷತ್ರ ಮತ್ತು ಸಿದ್ಧರೆಂಬ ದೇವಯೋನಿ ವಿಶೇಷರ ವಾಸ ಸನ್ನಿವೇಶಗಳು ಸುಕೃತವನ್ನು ಆಚರಿಸಿ ಮರಣ ಹೊಂದಿದ ಮಾನವರು ಹೋಗಬೇಕಾದಂತಹ ಬಹುವಿಸ್ತಾರವಾದ ಮಾರ್ಗ ಯೋಜನ ಸಂಖ್ಯೆ ಮತ್ತು ಸ್ವರ್ಗಲೋಕದಲ್ಲಿರುವ ವಿವಿಧವಾದ ಸ್ಥಾನ ತಾರತಮ್ಯ ಅನೇಕ ವೃಕ್ಷ ಔಷಧಿ ಲತಾ ಮುಂತಾದ ವಸ್ತುಗಳು ದೇವಋಷಿಗಳ ಪ್ರಶಂಸೆ ದೇವಯಾನ ಪಿತೃಯಾನವೆಂಬ ಎರಡು ಅಂದರೆ ಸ್ಮರಣಾನಂತರದಲ್ಲಿ ಹೋಗಬೇಕಾದಂತಹ ಮಾರ್ಗಗಳಲ್ಲಿ ದೇವಯಾನ ಪಿತ್ರಯಾನವೆಂಬ ಎರಡು ಮಾರ್ಗಗಳು ಮಾವು ಮುಂತಾದ ವೃಕ್ಷಗಳ ಸೃಷ್ಟಿ ಮತ್ತು ಅವುಗಳ ಚಿಹ್ನಗಳು ಪಶುಗಳು ಪುರುಷರು ಇವರೆಲ್ಲರ ಉತ್ಪತ್ತಿಯೋ ಕಲ್ಪದ ಆರಂಭ ಅವಸ್ಥೆಯೋ ಮತ್ತು ಬ್ರಹ್ಮನ ಬುದ್ಧಿಪೂರ್ವಕವಾಗಿ ಬಂದ ಒಂಬತ್ತು ಸರ್ಗಗಳು ಅಬುದ್ಧಿಪೂರ್ವಕವಾದ ಮೂರು ಸರ್ಗಗಳು ಲೋಕಗಳ ನಿರ್ಮಾಣ ಬ್ರಹ್ಮನ ಅವಯವಗಳಿಂದ ಧರ್ಮಾದಿಗಳ ಉತ್ಪತ್ತಿ ಪ್ರಜಾ ಸೃಷ್ಟಿ ಕ್ರಮದಲ್ಲಿ ಧರ್ಮ ಮುಂತಾದ ಹನ್ನೆರಡು ಜನರ ಪುನಃ ಪುನಃ ಉತ್ಪತ್ತಿಯಾಗುವುದು ಕಲ್ಪಗಳು ಒಂದು ಮುಗಿದು ಮತ್ತೊಂದು ಆರಂಭವಾಗುವ ನಡುವೆ ಅಂದರೆ ಎರಡು ಕಲ್ಪಗಳ ನಡುವಿನ ಪ್ರತಿಸಂಧಿ ಬ್ರಹ್ಮನು ತಮೋಗುಣಾಂಶದಿಂದ ಕೂಡಿರುವಾಗ ಆಗುವಂತಹ ಅಧರ್ಮದ ಉತ್ಪತ್ತಿ ಸಾಮಾನ್ಯವಾಗಿ ಬ್ರಹ್ಮನು ರಜೋಗುಣದಿಂದ ಜಗತ್ತನ್ನು ಸೃಷ್ಟಿಸಿರಬೇಕು ಆ ಸಮಯದಲ್ಲಿ ತಮೋಗುಣವು ಯಾವುದೇ ಸಂ ಗುಣಗಳ ಒಂದು ಏರುಪೇರಿನಿಂದಾಗಿಯೇ ಜಗತ್ತಿನ ಸೃಷ್ಟಿಯು ಆರಂಭವಾಗುತ್ತದೆ ಈ ಎಲ್ಲ ಗುಣಗಳು ಸಮ ಪ್ರಮಾಣದಲ್ಲಿ ಇದ್ದರೆ ಆಗ ಯಾವ ಜಗತ್ತು ಇರುವುದಿಲ್ಲ ಅದೇ ರೀತಿಯಾಗಿ ರಜೋಗುಣ ಪ್ರಧಾನನಾದಂತಹ ಬ್ರಹ್ಮನಲ್ಲಿ ಆಗಾಗ ತಮೋಗುಣವು ಅಧಿಕವಾದರೆ ಆ ಸಂದರ್ಭದಲ್ಲಿ ಆಗುವಂತಹ ಆ ಧರ್ಮದ ಉತ್ಪತ್ತಿಯು ಸತ್ವಗುಣದ ಉದ್ರೇಕವಿರುವ ದೇಹದಿಂದ ಪುರುಷನ ಉತ್ಪತ್ತಿ ಉತ್ಪನ್ನವಾದ ಪುರುಷನಿಗೆ ಶತರೂಪೆಯಲ್ಲಿ ಅನೇಕ ಪುತ್ರರ ಜನ್ಮ ಉಂಟಾಗುವುದು ಪ್ರಿಯವ್ರತ ಎಂಬ ಉತ್ತಾನಪಾದರ ಚರಿತ್ರೆ ಅವರ ಸಂತತಿಯ ಮಂಗಳವಾದ ಆಕಾರಗಳು ತ್ರಿಲೋಕಗಳಲ್ಲಿ ಪ್ರತಿಷ್ಠೆಯನ್ನು ಹೊಂದಿದ ಪಾಪ ಸಂಪರ್ಕವಿಲ್ಲದ ಪುಣ್ಯಾತ್ಮರು ರುಚಿ ಪ್ರಜಾಪತಿಯಿಂದ ಅಕೂತಿಯಲ್ಲಿ ಗ್ರಾಮ್ಯ ಧರ್ಮದಿಂದ ಸಂತತಿ ಲಾಭವಾಗುವುದು ದಕ್ಷ ಇಲ್ಲಿ ವಿಶೇಷವಾಗಿ ಇಡೀ ಬ್ರಹ್ಮಾಂಡ ಪುರಾಣದಲ್ಲಿ ಬರುವ ವಿಷಯಗಳನ್ನು ಹೇಳುತ್ತಿರುವುದರಿಂದ ಇಲ್ಲಿ ಒಂದು ವಾಕ್ಯಕ್ಕೂ ಇನ್ನೊಂದು ವಾಕ್ಯಕ್ಕೂ ಒಂದು ಕಂಟಿನ್ಯೂಟಿ ಸಿಗದೆ ಹೋಗಬಹುದು ಆದ್ದರಿಂದ ಇದೊಂದು ಪರಿವಿಡಿಯನ್ನು ಓದುತ್ತಿರುವಂತೆ ಅಂದರೆ ಅಲ್ಲಿರುವಂತಹ ಟೇಬಲ್ ಆಫ್ ಕಂಟೆಂಟ್ಸ್ ಅಂತ ಹೇಳ್ತೀವಲ್ಲ ಆ ರೀತಿ ಇಡೀ ಬ್ರಹ್ಮಾಂಡ ಪುರಾಣವನ್ನು ಸಾರ ಸಂಗ್ರಹವಾಗಿ ಹೇಳುತ್ತಿರುವುದು ದಕ್ಷಬ್ರಹ್ಮನಿಂದ ಪ್ರಸೂತಿಯಲ್ಲಿ ಅನೇಕ ಕನ್ಯೆಯರ ಪವಿತ್ರವಾದ ಜನ್ಮವು ಶಬ್ದ ಮುಂತಾದ ದಕ್ಷ ಕನ್ಯೆಯರಲ್ಲಿ ಸತ್ವಗುಣದ ಪರಿಣಾಮವಾದ ಮತ್ತು ಸುಖ ಸಂಪನ್ನವಾದ ಧರ್ಮದ ಉತ್ಪತ್ತಿಯು ಹಿಂಸೆಯಲ್ಲಿ ತಮೋಗುಣದ ಪರಿಣಾಮವು ಅಶುಭ ಸ್ವರೂಪವೂ ಆದ ಅಧರ್ಮದ ಸೃಷ್ಟಿ ಭೃಗು ಮುಂತಾದ ಮಹರ್ಷಿಗಳ ಪ್ರಜಾಸೃಷ್ಟಿ ವಸಿಷ್ಠ ಮುನಿಯ ವಂಶದ ವರ್ಣನೆಯು ಸ್ವಾಹಾದೇವಿಯಲ್ಲಿ ಅಗ್ನಿಗೆ ಜನಿಸಿದ ಪ್ರಜಾಸರ್ಗ ಮತ್ತು ಎರಡು ಬಗೆಯ ಪಿತೃದೇವತೆಗಳಿಗೆ ಸ್ವಧಾದೇವಿಯಲ್ಲಿ ಹುಟ್ಟಿದಂತಹ ಪ್ರಜಾಸರ್ಗ ಪಿತೃವಂಶವನ್ನು ವರ್ಣನ ಮಾಡುವ ಪ್ರಸಂಗದಿಂದ ಈಶ್ವರನಿಂದ ದಕ್ಷಬ್ರಹ್ಮ ಸತೀದೇವಿ ಭೃಗು ಮುಂತಾದ ಮಹರ್ಷಿಗಳು ಇವರಿಗೆ ಶಾಪ ಪ್ರಾಪ್ತಿಯಾಗುವುದು ರುದ್ರನಿಗೆ ಆಶ್ಚರ್ಯ ಚರಿತ್ರೆಗಳಿಂದ ಕೂಡಿದ ದಕ್ಷನ ಪ್ರತಿಶಾಪವು ವೈರವು ಹಾನಿಕರವೆಂದು ಅವರವರ ವೈರ ಪರಿತ್ಯಾಗವು ಮನ್ವಂತರಗಳನ್ನು ಹೇಳುತ್ತಾ ಆ ಸಂದರ್ಭದಲ್ಲಿ ಕಾಲಪರಿಮಾಣವು ಅಂದರೆ ಮನ್ವಂತರಗಳ ಪ್ರತಿಯೊಂದು ಮನ್ವಂತರದ ಕಾಲ ಪರಿಮಾಣವು ಕರ್ದಮ ಪ್ರಜಾಪತಿಯ ಕನ್ಯೆಯ ಶುಭ ಲಕ್ಷಣವು ಪ್ರಿಯವ್ರತನ ಪುತ್ರರ ಚರಿತ್ರೆಯ ವಿಸ್ತಾರವು ಅವರನ್ನು ಅನೇಕ ದ್ವೀಪ ಮಧ್ಯದ ದೇಶಗಳಲ್ಲಿ ಇರುವಂತೆ ನಿಯೋಜಿಸುವುದು ಸ್ವಯಂಭೂ ಸ್ವರ್ಗ ಸರ್ಗದ ಕಥನ ಮತ್ತು ಅನೇಕ ಖಂಡಗಳು ನದಿಗಳು ಇವುಗಳ ಪ್ರಭೇದಗಳು ಇವೆಲ್ಲವುಗಳ ವರ್ಣನ ದ್ವೀಪಗಳಂತೆ ತೋರುವ ಅನೇಕ ಅವಾಂತರ ಭೇದಗಳಿಂದ ಕೂಡಿದ ಪ್ರದೇಶಗಳಿಗೆ ಏಳು ದ್ವೀಪಗಳಲ್ಲಿ ಅಂತರ್ಭಾವವು ಮತ್ತು ಜಂಬೂದ್ವೀಪ ಇದರ ಸುತ್ತಲೂ ಇದ್ದ ಸಮುದ್ರ ಇವುಗಳ ಮಂಡಲಗಳ ವಿಸ್ತಾರವಾದ ವರ್ಣನೆ ಜಂಬೂದ್ವೀಪ ಸಮುದ್ರಗಳ ಯೋಜನ ಪರಿಮಾಣ ಮತ್ತು ಹಿಮವಾನ್ ಹೇಮಕೂಟ ನಿಷಧ ಮೇರು ನೀಲ ಶ್ವೇತ ಶೃಂಗಿ ಎಂಬ ಏಳು ಪರ್ವತಗಳು ಆ ಪರ್ವತಗಳ ಒಂದು ಕೋಣದಿಂದ ಮತ್ತೊಂದು ಕೋಣಕ್ಕೆ ಇರುವ ಅಂತರ ಭಾಗದ ವಿಷ್ಕಂಭ ಪರಿಮಾಣ ಎತ್ತರ ಭೂಮಿಯ ಮಟ್ಟದಿಂದ ಔನ್ನತ್ಯ ಮತ್ತು ವಿಸ್ತಾರ ಇವುಗಳ ಯೋಜನ ಪರಿಮಾಣ ಸಂಖ್ಯೆಯು ಆಯಾಯ ಬೆಟ್ಟದಲ್ಲಿ ವಾಸ ಮಾಡುವ ಗಣ್ಯ ವ್ಯಕ್ತಿಗಳ ಚರಿತ್ರೆಯು ನಾನಾ ವಿಧವಾದ ನದಿಗಳಿಂದಲೂ ಪರ್ವತಗಳಿಂದಲೂ ನಿತ್ಯ ಅನಿತ್ಯಗಳಾದ ವಿವಿಧ ಪ್ರಾಣಿಗಳಿಂದಲೂ ವ್ಯಾಪ್ತವಾದ ಭಾರತವೇ ಮುಂತಾದ ಖಂಡಗಳು ಸಪ್ತ ಸಮುದ್ರಗಳಿಂದ ಸುತ್ತುವರಿಯಲ್ಪಟ್ಟ ಜಂಬೂದ್ವೀಪ ಮುಂತಾದ ನಿಖಿಲ ದ್ವೀಪಗಳು ಮೇರು ಪರ್ವತ ಪ್ರಾಂತದ ಸುವರ್ಣ ಭೂಮಿಯ ಭೂಮಿಯು ಲೋಕಾಲೋಕವೆಂಬ ಪರ್ವತ ಮತ್ತು ಸಪ್ತ ದ್ವೀಪಗಳಿಂದಲೂ ಅನೇಕ ಲೋಕಗಳಿಂದಲೂ ಕೂಡಿದ ಭೂಮಿಯ ಪರಿಮಾಣ ಪ್ರಕೃತಿಯ ಸತ್ವಾದಿ ಗುಣ ಸ್ವರೂಪದಿಂದ ಹುಟ್ಟಿದ ರೂಪಾದಿ ವಿಷಯಗಳಿಂದ ಕೂಡಿದ ನಾನಾ ವಿಧವಾದ ಇಂದ್ರಿಯಗಳು ಮತ್ತು ಪ್ರಧಾನ ಅಥವಾ ಪ್ರಕೃತಿಯ ಏಕದೇಶ ಪರಿಮಾಣದಿಂದ ಹುಟ್ಟಿದ ವಿಕಾರರೂಪವಾದ ಸರ್ವ ಕಾರ್ಯಗಳು ಸ್ಥಿತಿ ಪ್ರಳಯ ಪರ್ಯಾಯದ ಪರಿಮಾಣ ವಿಷಯದಲ್ಲಿ ಸಂಕ್ಷೇಪವಾದ ವರ್ಣನೆಯು ಸೂರ್ಯ ಚಂದ್ರ ಪೃಥಿವಿಗಳ ಸಂಪೂರ್ಣ ಪರಿಮಾಣವು ಪೃಥಿವೆಯ ಅಭಿಮಾನಿಗಳಾಗಿರುವ ವರ್ತಮಾನ ಕಾಲದ ಮಹಾತ್ಮರ ಚರಿತ್ರೆ ಮಾನಸ ಸರಸ್ಸಿನ ಉತ್ತರ ದಿಕ್ಕಿನ ಮೇಲ್ಭಾಗದಲ್ಲಿ ಪವಿತ್ರ ಮತ್ತು ಮಂಗಳಕರ ಮಹೇಂದ್ರಾದಿ ಶ್ರೇಷ್ಠ ಪರ್ವತಗಳ ಪ್ರಮಾಣ ಸನ್ನಿವೇಶ ಮುಂತಾದವು ಚಕ್ರ ಅಂದರೆ ಬೆಂಕಿಯ ಕೊಳ್ಳಿಯಂತೆ ಭ್ರಮಿಸುತ್ತಾ ಸೂರ್ಯಮಂಡಲದ ಭ್ರಮಿಸುತ್ತಿರುವ ಸೂರ್ಯಮಂಡಲದ ಊರ್ಧ್ವಗತಿ ನಾಗವೀಥಿ ಮತ್ತು ಅಕ್ಷವೀಥಿಗಳ ಲಕ್ಷಣಗಳು ಲೋಕಾಲೋಕ ಪರ್ವತದ ಪಾರ್ಶ್ವ ಮಧ್ಯಗಳ ಲೇಖೆಗಳ ಮತ್ತು ಇತರ ಪರದೇಶಗಳ ಯೋಜನ ಪರಿಮಾಣ ಸಂಧ್ಯಾ ಅಹಸ್ಸು ವಿಶುವ ಇವುಗಳ ಪ್ರಮಾಣವು ಮತ್ತು ಊರ್ಧ್ವಭಾಗದಲ್ಲಿ ನಾಲ್ಕು ಲೋಕಗಳಲ್ಲಿರುವ ಲೋಕಪಾಲಕರು ಪಿತೃಗಳಿಗೂ ದೇವತೆಗಳಿಗೂ ಸಂಬಂಧಿಸಿದ ಪ್ರತ್ಯೇಕವಾದ ದಕ್ಷಿಣ ಉತ್ತರ ಮಾರ್ಗಗಳು ಗೃಹಸ್ಥಾಶ್ರಮಿ ಸನ್ಯಾಸಾಶ್ರಮಿಗಳ ರಜೋಗುಣ ಸತ್ವಗುಣಾವಲಂಬಿಯಾದ ಆಚಾರ ವಿಶೇಷವು ಧರ್ಮಾದಿಗಳು ವಾಸ ಮಾಡುವಂತಹ ವಿಷ್ಣು ಪದವು ಸೂರ್ಯ ಚಂದ್ರ ಗ್ರಹಣ ತೇಜೋಮಂಡಲಗಳ ಆಚಾರವು ಇದರ ಅದರ ಸಾಮರ್ಥ್ಯದಿಂದ ಪ್ರಜೆಗಳಿಗಾಗುವ ಶುಭ ಮತ್ತು ಅಶುಭ ಫಲಗಳು ಸೂರ್ಯ ಪರ ಸೂರ್ಯ ಪರಮಾತ್ಮನು ಕುಳಿತುಕೊಳ್ಳುವುದಕ್ಕಾಗಿ ಬ್ರಹ್ಮನಿಂದ ನಿರ್ಮಿಸಲ್ಪಟ್ಟದ್ದು ಸೂರ್ಯನು ಪ್ರತಿದಿನ ಆಕಾಶದ ಅಂತ್ಯವನ್ನು ಮುಟ್ಟಲು ಸಾಧನವು ಹಾಗೂ ದೇವ ಆದಿತ್ಯ ಋಷಿ ಗಂಧರ್ವ ಅಪ್ಸರಸ್ಸು ಸರ್ಪ ರಾಕ್ಷಸ ಶ್ರೇಷ್ಠರಿಂದ ತುಂಬಿರುವುದು ಆದಂತಹ ಸೂರ್ಯನ ರಥವು ಆ ರಥವು ನೀರಿನ ಸಾರಾಂಶದ ಘನರೂಪವಾದ್ದರಿಂದ ರಸರೂಪವೆಂದು ಕರೆಯಲ್ಪಡುವುದು ಚಂದ್ರನಿಗೆ ಆಗುವ ಕ್ಷಯಗಳು ಸೂರ್ಯ ಮುಂತಾದವರ ರಥಗಳ ಧ್ರುವಮಂಡಲದ ಅಧೀನವಾದ ಪ್ರಚಾರವು ಅಂದರೆ ಧ್ರುವ ಪ್ರದೇಶಕ್ಕೆ ಅಧೀನವಾಗಿ ಸೂರ್ಯನ ರಥವು ತಿರುಗುವುದು ಪುಚ್ಛ ಪ್ರದೇಶದಲ್ಲಿ ಧ್ರುವನನ್ನು ಧರಿಸಿರುವಂತಹ ಶಿಶುಮಾರನು ಪುಣ್ಯಕರ್ಮದಿಂದ ಸ್ವರ್ಗಲೋಕವನ್ನು ಹೊಂದಿದ ಕರ್ಮದೇವರು ವಾಸ ಮಾಡಿರುವ ತಾರಕ ರೂಪವಾದ ಅನೇಕ ಗ್ರಹಗಣದಿಂದ ಪರಿವೃತವಾದ ನಕ್ಷತ್ರಗಳು ಸೂರ್ಯನಿಗಿರುವ ಮಳೆ ಶೀತ ಉಷ್ಣ ಸಮತ್ವ ಗುಣಗಳಿಂದ ಕೂಡಿದ ಸಾವಿರ ಕಿರಣಗಳು ಆಯಾಯ ಕಿರಣಗಳ ಪ್ರತ್ಯೇಕ ನಾಮ ಕರ್ಮ ಪ್ರಯೋಜನಗಳ ಪ್ರವಿಭಾಗವು ಸೂರ್ಯನ ಆಶ್ರಯ ಬಲದಿಂದ ಗ್ರಹಗಳ ಗತಿ ಮತ್ತು ಪರಿಮಾಣಗಳು ಪ್ರಧಾನದಿಂದ ಪರಿಮಾಣ ರೂಪವಾದ ಮಹತ್ತತ್ವದ ಉತ್ಪತ್ತಿಯು ಪುತ್ರರಾದಂತಹ ಪುರೂರವಸ್ಸಿನ ಮಹಾತ್ಮ್ಯ ಕೀರ್ತನವು ಮತ್ತು ದ್ವಿವಿಧರಾದ ದೇವ ಪಿತೃದೇವತೆಗಳ ಹಾಗೂ ಅಮೃತದ ಮಹಾತ್ಮ್ಯವು ಅನಂತರದಲ್ಲಿ ಪರ್ವಗಳು ಆ ಪರ್ವಗಳ ಸಂಧಿಗಳು ಮತ್ತು ಊರ್ಧ್ವಲೋಕವಾದ ಸ್ವರ್ಗವನ್ನು ಹೊಂದಿದವರ ಮತ್ತು ಅಲ್ಲಿಂದ ಅಧೋಗತಿಯನ್ನು ಹೊಂದಿದವರ ಚರಿತ್ರೆ ಎರಡು ಬಗೆಯ ಪಿತೃದೇವರಿಗಾಗುವ ಶ್ರಾದ್ದಾನ್ನ ದಾನದಿಂದ ತೃಪ್ತಿಯು ಯುಗ ಸಂಖ್ಯೆ ಮತ್ತು ಅವುಗಳ ಪರಿಮಾಣ ಮತ್ತು ಕೃತಯುಗವು ತ್ರೇತಾಯುಗದಲ್ಲಿ ಧರ್ಮವು ಕ್ಷೀಣತೆಗೆ ಇಳಿದಿರುವುದರಿಂದ ಕೃಷಿ ವಾಣಿಜ್ಯ ಮುಂತಾದ ವಾರ್ತಾವೃತ್ತಿಯ ಪ್ರಚಾರವು ವರ್ಣಾಶ್ರಮಗಳ ಧಾರ್ಮಿಕ ಸ್ಥಿತಿಯು ಋಷಿಗಳಿಗೂ ವಸುವಿಗೂ ಆಗಿರುವ ವಜ್ರ ಪ್ರವರ್ತನದಿಂದ ಗರ್ಭಿತವಾದಂತಹ ಸಂವಾದವು ವಸುವಿಗೆ ಪುನಃ ಪ್ರಾಪ್ತವಾದಂತಹ ಅಧೋಗತಿಯು ಪ್ರಧಾನ ಪರಿಣಾಮ ರೂಪವಾಗಿ ಸ್ವಯಂಭವ ತಪೋ ತಪೋಮಹಿಮೆಯ ಪ್ರಶಂಸೆ ಯುಗಗಳಲ್ಲಾಗುವ ಸಂಪೂರ್ಣ ಅವಸ್ಥಾ ವಿಶೇಷಗಳು ದ್ವಾಪರ ಕಲಿಯುಗಗಳ ಸಂಕ್ಷೇಪವಾದ ವರ್ಣನೆ ಮನ್ವಂತರಗಳು ಅವುಗಳ ಸಂಖ್ಯೆ ಮಾನುಷ ಪರಿಮಾಣಾನುಸಾರವಾಗಿ ಅಂದರೆ ಮನುಷ್ಯ ಲೋಕದ ಕುಲಕ್ಕೆ ಅನು ಕಾಲಕ್ಕೆ ಅನುಸಾರವಾಗಿ ಈ ಎಲ್ಲ ಮನ್ವಂತರಗಳ ಲಕ್ಷಣ ಅತೀತ ಅನಾಗತ ವರ್ತಮಾನ ಮನ್ವಂತರಗಳ ಲಕ್ಷಣವು ಅಂದರೆ ಹಿಂದೆ ಆಗಿ ಹೋಗಿರುವ ಈಗ ಪ್ರಸ್ತುತದಲ್ಲಿ ನಡೆಯುತ್ತಿರುವ ಮತ್ತೆ ಮುಂದೆ ಬರಲಿರುವ ಮನ್ವಂತರಗಳ ಲಕ್ಷಣವು ಮನ್ವಂತರಗಳ ಪರಸ್ಪರ ಸಂಧಿಯ ಲಕ್ಷಣವು ಸ್ವಯಂಭವ ಮನ್ವಂತರಕ್ಕೆ ಅತೀತ ಮನ್ವಂತರ ಸಂಧಿಯು ಮತ್ತು ಗತಿ ಗತಿವಿಶೇಷವು ಕಾಲಜ್ಞಾನ ಮತ್ತು ಅದರ ಪ್ರಸಾರವು ದುರ್ಗಗಳ ಸಂಖ್ಯೆ ಮತ್ತು ಅವುಗಳ ಪರಿಮಾಣ ಯುಗಗಳಲ್ಲಿ ತಾರತಮ್ಯದಿಂದಿರುವ ವೃತ್ತಿಗಳ ಪ್ರಸರಣೆ ತ್ರೇತಾಯುಗದ ಮುಖ್ಯ ಚಕ್ರವರ್ತಿಗಳ ಲಕ್ಷಣ ಮತ್ತು ಅವರ ಉತ್ಪತ್ತಿ ಮುಂತಾದವು ಪ್ರಮತಿಯ ಜನ್ಮವು ಕಲಿಯುಗದ ಸಂಭವವು ಆ ಕಲಿಯುಗದ ಪ್ರಾಣಿಗಳು ಅಂಗುಲ ಪರಿಮಾಣದಿಂದ ತುಂಬ ಹ್ರಸ್ವವಾಗಿರುವುದು ಅನೇಕ ವೇದ ಶಾಖೆಗಳ ವರ್ಣನೆ ಆಯಾಯ ಶಾಖೆಯಲ್ಲಿ ಆಯಾಯ ಶಿಷ್ಯರ ಪ್ರಾಮುಖ್ಯವು ವಿಧವಾದಂತಹ ವಾಕ್ಯ ಋಷಿಗಳ ಗೋತ್ರಕೀರ್ತನವು ಸೂತಪುತ್ರರ ಲಕ್ಷಣವು ಸಂಪೂರ್ಣವಾಗಿ ಅನ್ವಯಿಸುವ ಬ್ರಾಹ್ಮಣ್ಯದ ಲಕ್ಷಣವು ಮತ್ತು ವೇದ ಮಹಾತ್ಮರಾದ ವೇದವ್ಯಾಸರಿಂದ ರಚಿತವಾದ ವೇದಗಳ ವಿಭಜನ ರೂಪವಾದ ವ್ಯಾಸವು ಅನೇಕ ಮನ್ವಂತರಗಳಲ್ಲಿರುವ ದೇವತೆಗಳ ಮತ್ತು ಪ್ರಜಾಪತಿಗಳ ಪ್ರಶಂಸೆ ಮನ್ವಂತರಗಳ ಕ್ರಮವು ಮತ್ತು ಕಾಲಜ್ಞಾನವು ದಕ್ಷಬ್ರಹ್ಮನ ಪ್ರಿಯಪುತ್ರಿಯಲ್ಲಿ ಹುಟ್ಟಿದ ಶುಭಕರರು ಧೀಮಂತನಾದ ದಕ್ಷನಿಂದಲೂ ಬ್ರಹ್ಮಾದಿಗಳಿಂದಲೂ ಸಂಭವಿಸಿ ಮೇರುಪರ್ವತವನ್ನು ಆಶ್ರಯಿಸಿದ ಸಾವರ್ಣರು ಉತ್ತಾನಪಾದರಾಯನ ಪುತ್ರನಾದ ಧ್ರುವನ ಪ್ರಜಾಸೃಷ್ಟಿಯ ವರ್ಣನವು ಚಾಕ್ಷುಷನೆಂಬ ಮನುವಿನ ವಂಶಸೃಷ್ಟಿಯು ಪ್ರಜೆಗಳ ವೀರ್ಯದ ವರ್ಣನೆ ವೇನರಾಜನು ಭೂಮಿಯನ್ನು ಹಾಲು ಕರೆಯಲು ಪ್ರವರ್ತಿಸಿದುದು ಭೂಮಿಯನ್ನು ಕರೆಯಲು ಉಪ ಉಪಕರಣಗಳಾದಂತಹ ಪಾತ್ರಗಳು ಹಾಲು ಕರುಗಳು ಇವುಗಳಲ್ಲಿದ್ದ ವಿಶೇಷವು ಮತ್ತು ಈ ಭೂದೇವಿಯು ಬ್ರಹ್ಮಾದಿ ದೇವತೆಗಳಿಂದ ಹಿಂದೆಯೇ ಕರೆಯಲ್ಪಟ್ಟಿರುವುದು ಪ್ರಜಾಪತಿಯಿಂದಲೂ ಹತ್ತು ಮಂದಿ ಪ್ರಚೇತಸ್ಸುಗಳಿಂದಲೂ ಮಾರೀಷಾ ಎಂಬುವಳಲ್ಲಿ ಸೋಮಾಂಶದಿಂದ ಕೂಡಿ ದಕ್ಷಬ್ರಹ್ಮನ ಉತ್ಪತ್ತಿಯು ಆಯಾಯ ಮಹೇಂದ್ರರು ಭೂತ ಭಾವಿ ವರ್ತಮಾನ ವಸ್ತು ವರ್ತಮಾನ ವಸ್ತುಗಳ ಈಶ್ವರರಾಗಿ ಆಳುವಿಕೆ ಬಹುವಾದ ಕಥಾಖ್ಯಾನಗಳಿಂದ ಕೂಡಿ ಕಥಾಪುರುಷರಾಗುವ ಮನ್ವಾದಿಗಳು ವೈವಸ್ವತ ಮನುವಿನ ಸೃಷ್ಟಿ ವಿಸ್ತಾರವು ಬ್ರಹ್ಮಾಂಡದಲ್ಲಿ ಭೃಗು ಮುಂತಾದ ಮುನಿಗಳ ಉತ್ಪತ್ತಿಯು ಚಾಕ್ಷುಷ ಮನವಿನ ಶುಭಕರ ಪ್ರಜಾಸೃಷ್ಟಿಯಲ್ಲಿ ಒಂದಾನೊಂದು ವೈವಸ್ವತ ಮನ್ವಂತರದ ಸಮಯದಲ್ಲಿ ಧ್ಯಾನಮಾತ್ರದಿಂದ ದಕ್ಷ ಪ್ರಜಾಪತಿಯ ಸೃಷ್ಟಿಯಾಗುವುದು ದಕ್ಷಪುತ್ರರೊಡನೆ ಸಂವಾದವನ್ನು ನಡೆಸಿ ಬ್ರಹ್ಮನ ಮಾನಸಪುತ್ರನಾದ ನಾರದ ಮುನಿಯು ಅವರನ್ನು ಶಾಪದಿಂದ ನಾಶ ಮಾಡಿದುದು ಅನಂತರ ವೈರಿಣರೆಂದು ಪ್ರಸಿದ್ಧರಾದ ಕನ್ಯೆಯರನ್ನು ದಕ್ಷನು ಸೃಷ್ಟಿ ಮಾಡಿದುದು ಮತ್ತು ದೇವಿಯಲ್ಲಿ ವಾಯುಗಳ ಸೃಷ್ಟಿ ಪ್ರವಾಹ ವೇಳೆಯಲ್ಲಿ ವಾಯುಗಳ ಉತ್ಪತ್ತಿಯು ಏಳು ವಾಯುಗಳಿಂದ ಕೂಡಿದ ಸಪ್ ವಾಯುಗಣಗಳು ಮತ್ತು ಇಂದ್ರನು ಅಲ್ಲಿಯೇ ಇದ್ದು ಅನುಗ್ರಹಿಸಿ ಅವರನ್ನು ವಾಯುಸ್ಕಂಧರೂಪದಿಂದ ಇರಿಸಿದುದು ದೈತ್ಯರು ದಾನವರು ಯಕ್ಷರು ಗಂಧರ್ವರು ರಾಕ್ಷಸರು ಸಮಸ್ತ ಭೂತಗಳು ಪಿಶಾಚಗಳು ಯಕ್ಷರು ಪಕ್ಷಿಗಳು ಮತ್ತು ಲತೆಗಳು ಇವೆಲ್ಲವುಗಳ ಉತ್ಪತ್ತಿಯು ಅಪ್ಸರ ಸ್ತ್ರೀಯರ ಬಹುವಿಸ್ತಾರ ಗರ್ಭಿತವಾದ ಉತ್ಪತ್ತಿ ಪ್ರಕಾರಗಳು ಸಂಪೂರ್ಣ ಸೂರ್ಯಮಂಡಲ ಐರಾವತ ಗಜದ ಜನ್ಮವು ಗರುಡನ ಉತ್ಪತ್ತಿಯು ಹಾಗೆಯೇ ರಾಜ್ಯಾಭಿಷೇಕವು ಭೃಗು ಮತ್ತು ಅಂಗೀರಸ ಮಹರ್ಷಿಗಳ ಸೃಷ್ಟಿ ವಿಸ್ತಾರವು ಮಹಾತ್ಮರಾದ ಕಶ್ಯಪ ಪುಲಸ್ತ್ಯ ಅತ್ರಿ ಪರಾಶರ ಮುನಿಗಳ ಪ್ರಜಾಸೃಷ್ಟಿಯ ವಿಸ್ತಾರವು ಲೋಕಗಳನ್ನು ಪ್ರತಿಷ್ಠೆಗೊಳಿಸಿರುವ ಮೂರು ಜನ ಕನ್ಯಕೆಯರ ಕೀರ್ತನವು ಭೂಮಿ ಮತ್ತು ಆದಿತ್ಯರ ವಿಸ್ತಾರ ಪರಿಮಾಣವು ವಿಕುಕ್ಷಿಯ ಚರಿತ್ರೆಯು ಧ್ರುವರಾಜನ ದಿಗ್ವಿಜಯವು ಬೃಹದ್ಬಲ ಎಂಬವಳಲ್ಲಿ ಇಕ್ಷಾಕು ಮುಂತಾದವರ ಉತ್ಪತ್ತಿಯ ಸಂಕ್ಷೇಪ ವರ್ಣನವು ನಿಮಿ ಮುಂತಾದ ರಾಜರ ಫಲಾಂಡು ಅಪಹರ ಅಪಹಾರಾದಿ ಕಥೆಗಳಿಂದ ಕೂಡಿದ ಸೃಷ್ಟಿ ವಿಸ್ತಾರವು ಮತ್ತು ಯಯಾತಿ ರಾಜನ ಉತ್ಪತ್ತಿಯು ಯದುವಂಶದವರ ಅವಳಿಯ ಕಥನವು ಹೈಹಯ ಮಹಾರಾಜನ ಪ್ರಜಾ ವಿಸ್ತಾರವು ಅನಂತರದಲ್ಲಿ ಕ್ರೋಧದಿಂದ ಮತ್ತಷ್ಟು ವಂಶದ ವಿಸ್ತಾರವು ಜ್ಯಾಮದಗ್ನವೆಂಬ ಕ್ಷಮಿಸಿ ಜಾಮಘನೆಂಬುವನ ಮಹಾತ್ಮ್ಯವು ಮತ್ತು ಪ್ರಜಾಸೃಷ್ಟಿಯು ಮಹಾತ್ಮರಾದ ದೇವಾಮೃತ ಅಂಧಕ ವೃಷ್ಟಿ ಮುಂತಾದ ಪ್ರಜಾಸೃಷ್ಟಿಯು ಅನಿಮಿತ್ರನ ವಂಶಾವಳಿಯು ವಿರೂ ಎಂಬುವವನಿಗೆ ಒದಗಿದ ಮಿಥ್ಯಾಪವಾದವು ಬುದ್ಧಿಶಾಲಿಯಾದ ಮಣಿರತ್ನ ಮೂಲಕವಾಗಿ ಮಣಿರತ್ನ ಮೂಲಕವಾಗಿ ಅದಕ್ಕೆ ಪರಿಹಾರವು ದೇವಮೀಢನ ಪ್ರಜಾಸೃಷ್ಟಿಯಲ್ಲಿ ಸತ್ರಾಜಿತನಿಂದ ಪ್ರ ಮಹಾತ್ಮನಾದ ಶೂರನೆಂಬುವವನ ಜನ್ಮ ಮತ್ತು ಮಹಾತ್ಮ್ಯವು ಕಂಸಾಸುರನ ದುರಾತ್ಮ ಸ್ವಭಾವವು ಅವನು ವಂಶದಲ್ಲಿ ಹುಟ್ಟಿದುದು ಅಪರಿಮಿತ ತೇಜಪುಂಜರೂಪನಾದ ವಿಷ್ಣುವು ದೇವಕಿಯಲ್ಲಿ ವಸುದೇವನಿಂದ ಹುಟ್ಟಿದುದು ಅನಂತರದಲ್ಲಿ ಋಷಿಯ ಪ್ರಜಾಸೃಷ್ಟಿಯು ದೇವಾಸುರ ಯುದ್ಧದಲ್ಲಿ ವಿಷ್ಣುವು ಸ್ತ್ರೀವಧದಿಂದ ಇಂದ್ರನನ್ನು ಬದುಕಿಸಲಾಗಿ ವಿಷ್ಣುವಿಗೆ ಭೃಗು ಋಷಿಯಿಂದ ಶಾಪ್ರಾಪ್ತಿಯಾಗುವುದು ಭೃಗುವು ಮೃತಳಾದ ಶುಕ್ರನ ಜನನಿಯನ್ನು ಮತ್ತೆ ಬದುಕಿಸಿದುದು ದೇವತೆಗಳು ಮತ್ತು ಋಷಿಗಳ ಹನ್ನೆರಡು ಸಂಕ್ರಮ ಸ್ಥಾನಗಳು ಪಾಪವನ್ನು ಭಂಜನ ಮಾಡುವ ನರಸಿಂಹ ಮುಂತಾದವರ ವರ್ಣನೆಯು ಶುಕ್ರನು ಉಗ್ರವಾದ ತಪಸ್ಸಿನಿಂದ ಈಶ್ವರನನ್ನು ಆರಾಧಿಸಿದುದು ಮತ್ತು ಈಶ್ವರ ಸ್ತೋತ್ರವನ್ನು ಮಾಡಿದುದು ಅದರಿಂದ ಪ್ರೀತನಾದಂತಹ ಶಿವನ ವರದಾನವು ಅನಂತರದಲ್ಲಿ ದೇವದಾನವರ ಚೇಷ್ಟಾವಿಶೇಷವು ಬುದ್ಧಿಶಾಲಿಯು ಮಹಾಕಾಂತಿಯುಕ್ತನೂ ಆದ ಬೃಹಸ್ಪತಿಯು ಇಂದ್ರನ ರೂಪದಿಂದ ಅಸುರರಿಗೆ ಮೋಹವನ್ನು ಉಂಟುಮಾಡಿ ಶುಕ್ರನಿಗೆ ಶಾಪವನ್ನು ಕೊಟ್ಟಿದ್ದು ವಿಷ್ಣುವಿನ ಮಹಾತ್ಮ್ಯವು ವಿಷ್ಣುವಿನ ನಾನಾ ವಿಧವಾದ ಜನ್ಮ ಮತ್ತು ಯದುವಿನ ಕಿರಿಯ ದೌಹಿತ್ರನಾದ ತುರ್ವಸು ಎಂಬುವವನು ಅವನ ಮಕ್ಕಳಾದ ಅನು ದೃಹ್ಯು ಮುಂತಾದ ಎಲ್ಲ ರಾಜರೂ ಅವರ ವಂಶೀಕರಾದ ಮಹಾತ್ಮರೂ ಸಾಧುಗಳೂ ಆದ ಇತರ ರಾಜರು ವಿಶೇಷವಾದ ಧನ ತೇಜಸ್ಸುಗಳಿಂದ ಕೂಡಿದ ಅಂತಹ ಇತರ ರಾಜರ ವಿಷಯದ ಸಂಪೂರ್ಣ ವಿವರಣೆಯು ಆತಿಥ್ಯನೆಂಬ ಬ್ರಹ್ಮರ್ಷಿಗೆ ಸಪ್ತವಿಧರಾದ ಧರ್ಮಾದಿಗಳ ಆಶ್ರಯದಿಂದ ಇರುವ ಪ್ರಯುಕ್ತವಾಗಿ ಬೃಹಸ್ಪತಿಯಿಂದ ಒದಗಿ ಬಂದಂತಹ ಶಾಪವು ಹರನ ವಂಶದಲ್ಲಿಯ ಯಶಸ್ಸಿನ ಪ್ರಸಾರದ ವರ್ಣನೆ ಶಂತನುವಿನ ವೀರ್ಯಸ್ತುತಿ ಭವಿಷ್ಯತ್ ಕಾಲದ ರಾಜರ ಸಮಾಪ್ತಿ ಪರ್ಯಂತ ಸಮಗ್ರ ವರ್ಣನೆ ಅನಾಗತ ಸಂಘಗಳು ಮತ್ತು ಅವುಗಳ ಪ್ರಭುಗಳ ವರ್ಣನವು ಕಲಿಯುಗವು ಕ್ಷಯಿಸಿ ಹೋಗಲು ಭೂತವಸ್ತು ಸಂಘಗಳ ಸಂಹಾರವು ಹಾಗೆ ಸಂಹಾರವಾಗುವ ವಿವಿಧವಾದ ನೈಮಿತ್ತಿಕ ಪ್ರಾಕೃತಿಕ ಆತ್ಯಂತಿಕವೆಂಬ ಪ್ರಳಯ ವಿಶೇಷಗಳು ಸಮಸ್ತ ಭೂತಗಳಿಗೂ ಒದಗುವ ನಾನಾ ವಿಧವಾದ ಪ್ರಳಯವು ಆ ಸಮಯದಲ್ಲಿ ಸೂರ್ಯನ ದರ್ಶನವಿಲ್ಲದಿರುವುದು ಉಗ್ರವಾದ ಪ್ರಳಯ ಕಾಲಾಜ್ಞೆಯು ಪರಮಾತ್ಮ ತತ್ವಜ್ಞಾಪಕವಾದಂತಹ ಲಕ್ಷಣವು ವಿಶೇಷವಾಗಿ ಬ್ರಹ್ಮಸ್ವರೂಪವು ಭುವರಾದಿ ಸಪ್ತ ಲೋಕಗಳ ವರ್ಣನವು ಉತ್ಪತ್ತಿ ಪ್ರತಿಪಾದಕ ವಚನಗಳ ಮೂಲಕವಾಗಿ ಬ್ರಹ್ಮನ ಲಕ್ಷಣ ವರ್ಣನವು ಯೋಜನಗಳ ಸಂಖ್ಯಾನುಗುಣವಾಗಿ ಬ್ರಹ್ಮನ ಪರಿಮಾಣವು ಪರಿಣಾ ಪ್ರಾಣಿಗಳ ಪಾಪ ಫಲಾನುಭವಕ್ಕೆ ಕಲ್ಪಿತವಾದ ರೌರವ ಮುಂತಾದ ನರಕಗಳು ಸಮಸ್ತ ಪ್ರಾಣಿಗಳ ಆಕೃತಿಗಳ ಪರಿಮಾಣ ಪರಿಣಾಮಗಳು ಬ್ರಹ್ಮನಿಗೆ ಉಪಾಧಿ ಸಂಪರ್ಕದಿಂದ ಸಕಲ ಸಂಸಾರ ಪ್ರಾಪ್ತಿಯು ಧರ್ಮಾನುಷ್ಠಾನದಿಂದ ಲಭಿಸುವ ಊರ್ಧ್ವಗತಿ ಅಧರ್ಮದಿಂದ ಅಧೋಗತಿಯು ಪ್ರತಿಯೊಂದು ಕಲ್ಪದಲ್ಲಿಯೂ ಮಹಾಭೂತಗಳಿಗೆ ಕೂಡ ಸಂಭವಿಸುವ ನಾಶವು ಅಸಂಖ್ಯಾತವಾದಂತಹ ದುಃಖವು ಔಪಾಧಿಕವಾಗಿ ಬ್ರಹ್ಮನ ಅನಿತ್ಯತೆ ಭೋಗಗಳಿಂದ ಆಗುವ ದುಷ್ಪರಿಣಾಮವು ನಾಶ ಸಮಯದ ಅತಿ ಕಷ್ಟಗಳು ಮೋಕ್ಷದ ದುರ್ಲಭತೆ ವೈರಾಗ್ಯದಿಂದ ಭೋಗ್ಯ ವಸ್ತುಗಳಲ್ಲಿ ದೋಷಾನುಭವವು ಮುಮುಕ್ಷುವಿನ ಚಿತ್ತವು ವ್ಯಕ್ತ ಅವ್ಯಕ್ತ ರೂಪಗಳನ್ನು ಪರಿತ್ಯಾಗ ಮಾಡಿ ಬ್ರಹ್ಮನಲ್ಲಿ ಲೀನವಾಗುವಿಕೆ ಅದರಿಂದ ಚಿತ್ತವು ಶುದ್ಧವಾಗಿ ನಾನಾತ್ವ ಅಂದರೆ ಪ್ರತಿಯೊಂದರಲ್ಲೂ ಭೇದವನ್ನು ಉಂಟು ಮಾಡತಕ್ಕಂತಹ ಆ ಭೇದ ದರ್ಶನವನ್ನು ದೂರ ಮಾಡುವಿಕೆಯು ಅನಂತರದಲ್ಲಿ ಆಧ್ಯಾತ್ಮಿಕ ಮುಂತಾದ ತಾಪತ್ರೆಗಳಿಂದ ಭೀತನಾಗಿ ನಿರೂಪನಾದಂತಹ ಬ್ರಹ್ಮವಸ್ತು ಸಾಕ್ಷಾತ್ಕಾರಾರ್ಥಿಯಾಗಿ ಅವಿದ್ಯಾದಿ ದೋಷ ನಿರ್ಮುಕ್ತನಾಗಿ ಬ್ರಹ್ಮಾನಂದವನ್ನು ಅನುಭವಿಸಿ ನಿರ್ಭಯನಾಗಿ ಇರುವಿಕೆಯು ಮತ್ತೆ ಹಿಂದಿನಂತೆ ಮತ್ತೊಬ್ಬ ಬ್ರಹ್ಮನ ಸೃಷ್ಟಿಯು ಜಗತ್ತಿನ ಸೃಷ್ಟಿ ಪ್ರಳಯ ವಿಕಾರಗಳು ಹುಟ್ಟಿದ ಪ್ರಾಣಿಗಳ ವಿವಿಧವಾದ ಪ್ರವೃತ್ತಿಗಳು ಅದರಿಂದ ಲಭಿಸುವ ಫಲಗಳು ಶ್ರವಣದಿಂದ ಪಾಪಗಳನ್ನು ನಾಶ ಮಾಡುವ ಋಷಿವರ್ಗದ ಸೃಷ್ಟಿಯು ವಸಿಷ್ಠ ಮುನಿಯ ಉತ್ಪತ್ತಿಯು ಶಕ್ತಿ ಮುನಿಯ ಜನ್ಮ ವಿಶ್ವಾಮಿತ್ರ ಮುನಿಯು ಮಾಡಿದ ಸೌದಾಸ ಋಷಿ ಸೌದಾಸ ಋಷಿಯ ಅಸ್ಥಿಯ ಗ್ರಹಣವು ಅದೃಶ್ಯಳಾದ ಸತಿಯಲ್ಲಿ ಸಮರ್ಥರಾದಂತಹ ಪರಾಶರ ಮುನಿಯ ಉತ್ಪತ್ತಿ ಪಿತೃದೇವತೆಗಳ ಕನ್ಯೆಯಲ್ಲಿ ಮಹಾಮುನಿಯಾದ ವ್ಯಾಸರ ಜನ್ಮವು ಸಪುತ್ರನಾದ ಮತ್ತು ವಿದ್ವಾಂಸನಾದ ಶುಕಮುನಿಯ ಉತ್ಪತ್ತಿ ವಿಶ್ವಾಮಿತ್ರ ಋಷಿಯ ಮೇಲೆ ಪರಾಶರ ಮುನಿಯ ದ್ವೇಷಭಾವ ವಿಶ್ವಾಮಿತ್ರನನ್ನು ಸಂಹರಿಸಬೇಕೆಂಬ ಉದ್ದೇಶದಿಂದ ವಸಿಷ್ಠ ಮುನಿಯು ಮಾಡಿರುವ ಅಗ್ನಿಸಂಭಾರವು ವಿಶ್ವಾಮಿತ್ರನ ಹಿತವನ್ನು ಕೋರುವ ದೈವಾನುಕೂಲತೆಯಿಂದ ಬುದ್ಧಿಶಾಲಿಯಾದ ಸ್ಕಂಧನು ಸಂತಾನವಾಗಬೇಕೆಂದು ಅದನ್ನು ನುಂಗಿದುದು ಒಂದೇ ಆಗಿದ್ದ ವೇದವನ್ನು ಈಶ್ವರಾನುಗ್ರಹ ಬಲದಿಂದ ಸಮರ್ಥರಾದ ವೇದವ್ಯಾಸರು ನಾಲ್ಕು ಅಂಶಗಳು ಕಾಣುವಂತೆ ನಾಲ್ಕು ಭಾಗವಾಗಿ ವಿಂಗಡಿಸಿದುದು ಆ ವ್ಯಾಸನ ಶಿಷ್ಯ ಪ್ರಶಿಷ್ಯರಿಂದ ವೇದದ ನಾನಾ ಶಾಖೆಗಳ ವಿಭಜನೆಗಳು ಧರ್ಮ ಪ್ರಯೋಗದಲ್ಲಿ ಆಸಕ್ತರಾದ ವಿಶಿಷ್ಟ ಶಿಷ್ಟರಾದ ಮುನಿಗಳು ಧರ್ಮಾಚರಣಾರ್ಥವಾಗಿ ಪವಿತ್ರ ಸ್ಥಳದಲ್ಲಿ ನಿರ್ದೇಶ ಮಾಡಬೇಕೆಂದು ಹಿತೈಷಿಯಾದ ಸ್ವಯಂಭವನ್ನು ಪ್ರಶ್ನೆ ಮಾಡಿದುದು ಸುಂದರವಾದ ನಾಭಿಯು ದಿವ್ಯವಾದ ಸ್ವರೂಪಕಾಂತಿಗಳು ಏಳು ಅಂಗಗಳು ಉಳ್ಳ ಆ ಶುಭಸೂಚಕವಾದ ನಿರುಪಮ ಧರ್ಮಚಕ್ರವನ್ನು ಹಿಂಬಾಲಿಸಿ ಆಲಸ್ಯವಿಲ್ಲದೆ ಜಿತೇಂದ್ರಿಯರಾಗಿ ನಡೆಯಿರಿ ಕೆಲವು ದೂರದ ಮೇಲೆ ಅದು ಸೀಳಿದುದಾಗಿ ನಿಮಗೆ ಗೋಚರವಾಗುವುದು ನಡೆಯುತ್ತಿದ್ದ ಆ ಚಕ್ರದ ಪಟ್ಟೆಯು ಜಾರಿ ಬಿದ್ದಿರುವ ಸ್ಥಳವು ಪವಿತ್ರವೆಂದು ತಿಳಿಯ ಅರಿಯಬೇಕೆಂದು ಹೇಳಿದ ಉತ್ತರವು ಸ್ವಯಂಭವೋ ಈ ರೀತಿಯಾಗಿ ಉತ್ತರವನ್ನು ಹೇಳಿ ಅಂತರ್ಧಾನವನ್ನು ಹೊಂದಿದ್ದುದು ಯುವ ಯವಧಾನ್ಯವನ್ನು ಇದ್ದ ನೈಮಿಷಾರಣ್ಯವಾಸಿಗಳಾದ ಮುನಿಗಳು ನೈಮಿಷಾರಣ್ಯದಲ್ಲಿ ಗಂಗಾದೇವಿಯು ಬಿಟ್ಟ ಗರ್ಭದ ವೀರ್ಯಜ್ವಾಲೆಯನ್ನು ತಾವು ನಡೆಸುತ್ತಿದ್ದ ಸತ್ರಯಾಗದ ಮಹಿಮೆಯಿಂದ ಸಹಿಸಿದುದು ಶರದ್ವಾನ್ ಎಂಬ ದೊರೆಯು ಮೃತನಾಗಲು ನೈಮಿಷಾರಣ್ಯದ ಮುನಿಗಳೆಲ್ಲರೂ ದಯಾಮಯರಾಗಿ ಪುನಃ ಅವನನ್ನು ಬದುಕಿಸಿದುದು ಆ ಈ ಭೂಮಿಯನ್ನು ಎಲ್ಲೆ ಇಲ್ಲದಂತೆ ಮಾಡಿ ಕೃಷ್ಣನನ್ನು ರಾಜನನ್ನಾಗಿ ಯಜ್ಞಾಂಗಣದಲ್ಲಿ ಮಾಡಿದುದು ವಿಧಿವತ್ತಾಗಿ ಆತಿಥ್ಯವಾದ ಮೇಲೆ ಪ್ರೀತನಾದ ರಾಜನನ್ನು ಅಲ್ಲೇ ಒಳಗೆ ಸೇರಿದ್ದ ಸ್ವರ್ಭಾನುವೆಂಬ ರಾಜನು ಅಸುರನು ಅಪಹರಿಸಿದುದು ಅರಸ್ ರಾಜನು ಅಪಹರಿಸಲ್ಪಟ್ಟ ಮೇಲೆ ಮುನಿಗಳೆಲ್ಲರೂ ಹುಡುಕಿದಾಗ ಗಂಧರ್ವ ರಕ್ಷಿತನಾಗಿರುವುದು ತಿಳಿಯುವುದು ಹನ್ನೆರಡು ವರ್ಷಗಳ ಕಾಲ ನೈ ನೇಮಿಷೆಯ ಮುನಿಗಳಿಂದ ನಡೆದ ಆ ಯಜ್ಞದಲ್ಲಿ ಸಕಲ ವಸ್ತುಗಳು ಹಿರಣ್ಯಮಯವಾದುದನ್ನು ಕಂಡು ಎದುವು ಅದಕ್ಕಾಗಿ ವಿವಾದವನ್ನು ಮಾಡಿದುದು ಆ ವಿವಾದ ಮಾಡಿದುದರ ಪರಿಣಾಮವಾಗಿ ಋಷಿಗಳಿಂದ ಯದುರಾಜನ ಸಂಹಾರವು ಮತ್ತೆ ಯದುಪುತ್ರನಾದ ಅರಣ್ಯನೆಂಬುವನ ರಾಜತ್ವದಲ್ಲಿ ಆ ಮುನಿಗಳು ಸತ್ವ ಸತ್ರವನ್ನು ಕೊನೆಗಾಣಿಸಿ ಅಂದರೆ ಆ ಸತ್ರಯಾಗವನ್ನು ಕೊನೆಗಾಣಿಸಿ ವಾಯುದೇವನನ್ನು ಸುತ್ತುವರೆದು ನಿಂತು ಸೇವಿಸುವುದು ಈ ಪುರಾಣದಲ್ಲಿ ಪ್ರತಿಪಾದಿಸುವ ವಿಷಯಗಳು ಸಂಕ್ಷೇಪೋದ್ದೇಶವು ಈ ರೀತಿಯಾಗಿದೆ ಹಿಂದೆ ಹೇಳಿರುವ ವಿಷಯ ಪ್ರತಿಪಾದನಾ ಕ್ರಮದಿಂದ ಈ ಪುರಾಣವು ಪ್ರಕಾಶಿಸುತ್ತಿದೆ ಹೆಚ್ಚು 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 ದೊಡ್ಡ ವಿಷಯವಾದರೂ ಸಂಗ್ರಹವಾಗಿ ಹೇಳಿದ್ದರಿಂದ ಸುಖವಾಗಿ ತಿಳಿಯಲು ಸಾಧ್ಯವು ಆದುದರಿಂದ ಮೊದಲು ಸಂಗ್ರಹವಾಗಿ ಪ್ರತಿಯೊಂದು ವಿಷಯಗಳನ್ನು ಉದ್ದೇಶ ಮಾಡಿ ಕ್ರಮವಾಗಿ ಅವುಗಳನ್ನು ವಿಸ್ತರಿಸಿ ಹೇಳುತ್ತೇನೆ ಈ ಮೊದಲನೆಯ ಪಾದವನ್ನು ಮಾತ್ರವಾದರೂ ಯಾರು ಜಿತೇಂದ್ರಿಯನಾಗಿ ಪಾರಾಯಣ ಮಾಡುವನು ಅವನು ಸಕಲ ಪುರಾಣಗಳನ್ನು ಅಧ್ಯಯನ ಮಾಡಿದಂತಾಗುವನು ಇದರಲ್ಲಿ ಸಂಶಯವಿಲ್ಲ ವೇದಾಂತ ಉಪನಿಷತ್ತುಗಳಿಂದ ಸಹಿತವಾಗಿ ನಾಲ್ಕು ವೇದಗಳನ್ನು ಅಧ್ಯಯನ ಮಾಡಿದ ದ್ವಿಜನು ಇತಿಹಾಸ ಪುರಾಣಗಳಲ್ಲಿರುವ ವಿಷಯ ಯೋಜನ ಸಂಸ್ಕಾರದಿಂದ ವೇದಾರ್ಥವನ್ನು ಚೆನ್ನಾಗಿ ಅರಿಯಬೇಕು ಅಲ್ಪ ಮಾತ್ರ ಶಾಸ್ತ್ರ ವ್ಯುತ್ಪತ್ತಿ ಉಳ್ಳವನು ವೈದಿಕ ವಿಷಯ ವಿಮರ್ಶಕ್ಕೆ ಹೊರಟರೆ ತನ್ನನ್ನು ಪ್ರಹರಿಸಲು ಹೊರಟಂತೆ ಭಾವಿಸಿ ಅವನಿಗೆ ವೇದವು ಭಯಪಡಿಸುತ್ತದೆ ಸ್ವಯಂಭುವಿನ ಸಾಕ್ಷಾತ್ತಾಗಿ ಉಪದಿಷ್ಟವಾದ ಈ ಅಧ್ಯಾಯವನ್ನು ಅಭ್ಯಾಸ ಮಾಡಿದವನು ವ್ಯಸನಗಳಿಗೆ ಭಾಗಿಯಾಗಿ ಮೋಹವಶನಾಗುವುದಿಲ್ಲ ಮತ್ತು ಇಷ್ಟಾನುಸಾರವಾದ ಸದ್ಗತಿಯನ್ನು ಹೊಂದುವನು ಈ ಗ್ರಂಥವು ಅನಾದಿ ಪೂರ್ವ ಕಾಲದಿಂದಲೂ ಇರುವುದರಿಂದ ಅನ್ವರ್ಥವಾದ ಪುರಾಣವೆಂಬ ಸಂಜ್ಞೆಯಿಂದ ಕರೆಯಲ್ಪಟ್ಟಿರುವುದು ಈ ಪುರಾಣ ಶಬ್ದದ ನಿರ್ವಚನವನ್ನು ತಿಳಿದವನು ಸಕಲ ಪಾಪಗಳಿಂದ ನಿರ್ಮುಕ್ತನಾಗುವನು ಆದ್ದರಿಂದ ಈ ಪುರಾಣದ ಸಾರಾಂಶವನ್ನು ಸಂಕ್ಷೇಪೋಕ್ತಿಯಿಂದ ಕೇಳಿರಿ ಈ ಸಮಗ್ರ ಪುರಾಣ ಪ್ರತಿಪಾದ್ಯವಾದ ಮುಖ್ಯ ವಿಷಯವೆಲ್ಲವೂ ನಾರಾಯಣನು ಅವನು ಸೃಷ್ಟಿಕಾಲದಲ್ಲಿ ಸರ್ವವನ್ನು ಸೃಷ್ಟಿಸಿ ಪ್ರಳಯ ಕಾಲದಲ್ಲಿ ಅದನ್ನು ಗ್ರಾಸ ಅಂದರೆ ತನ್ನೊಳಗೆ ಲೀನ ಮಾಡಿಕೊಳ್ಳುತ್ತಾನೆ ಇಲ್ಲಿಗೆ ಶ್ರೀ ಬ್ರಹ್ಮಾಂಡ ಪುರಾಣದಲ್ಲಿ ಮೊದಲನೆಯ ಅಧ್ಯಾಯವು ಮುಗಿದುದು ಈ ರೀತಿಯಾಗಿ ಈ ಭಾಗದಲ್ಲಿ ಸಂಗ್ರಹವಾಗಿ ಬ್ರಹ್ಮಾಂಡ ಪುರಾಣದ ಸಮಸ್ತ ವಿಚಾರಗಳು ಹೇಳಲ್ಪಟ್ಟಿವೆ ನಿರ್ದಿಷ್ಟವಾಗಿ ಯಾವುದೇ ದೇವತೆಯ ಆರಾಧನೆ ಉಪಾಸನೆ ಕ್ರಮಗಳಾಗಲಿ ಹೇಳದೆ ಹೋದರೂ ಜ್ಞಾನದ ದೃಷ್ಟಿಯಿಂದ ಅಪಾರವಾದ ವಿಷಯಗಳ ಸಂಗ್ರಹವೇ ಇಲ್ಲಿದೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ